persons other than individual, how they will going to file their income tax return and how to calculate the income from such businesses. ಅದು ಪಾರ್ಟ್ನರ್ಶಿಪ್ ಫರ್ಮ್ ಆಗಿರ್ಬೋದು, ಜಾಯಿಂಟ್ ಸ್ಟಾಕ್ ಕಂಪನಿ ಆಗಿರ್ಬೋದು, ಅದ್ರ ಮೇಲೆ ಯಾವ ರೀತಿ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು, ಒಂದು ಇನ್ಕಮ್ ಫ್ರಮ್ ಪಾರ್ಟ್ನರ್ಶಿಪ್ ಫರ್ಮ್ ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು, ಟ್ಯಾಕ್ಸ್ ಲಯಬಿಲಿಟಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಒಂದು ಜಾಯಿಂಟ್ ಅದನ್ನ ನಾನು ಹೇಳ್ಕೊಡ್ತೀನಿ. ಮೈನರ್ ಚೇಂಜಸ್ ಏನು ಅಂತ ಹೇಳ್ಕೊಟ್ಬಿಟ್ರೆ ಅಸೆಸ್ಮೆಂಟ್ ಆಫ್ ಕಂಪನೀಸ್ ನೀರು ಕುಡಿದಷ್ಟು ಈಸಿ ಆಗುತ್ತೆ. ಈಗ ನಾವು ಫಸ್ಟ್ ಚಾಪ್ಟರ್ ಬರೋಣ. ಮಾಡ್ಯೂಲ್ 1 ಅಲ್ಲಿ ಡಿಪ್ರಿಸಿಯೇಷನ್ ಅಂಡ್ ಅಲೋವೆನ್ಸಸ್ ಅಂತ ಹೇಳಿ, ಆ ಡಿಪ್ರಿಸಿಯೇಷನ್ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಫಸ್ಟ್ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಡಿಪ್ರಿಸಿಯೇಷನ್ ಅಂದ್ರೆ ಕಂಟಿನ್ಯೂಸ್ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ದ ಅಸೆಟ್. ಒಂದು ಅಸೆಟ್ ವ್ಯಾಲ್ಯೂ ಕಂಟಿನ್ಯೂಸ್ ಆಗಿ ಡಿಕ್ರೀಸ್ ಆಗ್ತಾ ಇರುತ್ತೆ. ಯಾಕಾಗುತ್ತೆ ಅಂತ ಹೇಳಿದ್ರೆ ನಾವು ಯೂಸ್ ಮಾಡ್ತಾ ಇರ್ತೀವಿ, ಬಿಕಾಸ್ ಆಫ್ ದ ಯೂಸ್, ಬಿಕಾಸ್ ಆಫ್ ದ ವೇರ್ ಅಂಡ್ ಟೇರ್, ಬಿಕಾಸ್ ಆಫ್ ದ ಎಫ್ಲೆಕ್ಷನ್ ಆಫ್ ದ ಟೈಮ್, ಲ್ಯಾಪ್ಸ್ ಆಫ್ ಟೈಮ್, ದ ವ್ಯಾಲ್ಯೂ ಆಫ್ ದ ಅಸೆಟ್ ಡಿಕ್ರೀಸಸ್. ದಟ್ಸ್ ಕಾಲ್ಡ್ ಎಸ್ ಎ ಡಿಪ್ರಿಸಿಯೇಷನ್. ಇಲ್ಲಿ ಡಿಪ್ರಿಸಿಯೇಷನ್ ನಾವು ಟ್ಯಾಕ್ಸ್ ಪರ್ಪಸ್ಗೋಸ್ಕರ ನಾವು ಯಾವಾಗ್ಲೂ ರಿಟರ್ನ್ ಡೌನ್ ವ್ಯಾಲ್ಯೂ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ರಿಟರ್ನ್ ಡೌನ್ ವ್ಯಾಲ್ಯೂ ಅಂದ್ರೆ ರೆಡ್ಯೂಸ್ಡ್ ವ್ಯಾಲ್ಯೂ ಅಥವಾ ಡಿಮಿನಿಶ್ಡ್ ವ್ಯಾಲ್ಯೂ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ನಾವು ಬುಕ್ಸ್ ಅಲ್ಲಿ ಮಾಡ್ಬೇಕಾದ್ರೆ ಸ್ಟ್ರೈಟ್ ಲೈನ್ ಮೆಥಡ್ ಅಲ್ಲಿ ಮಾಡ್ತೀವಿ, ಬಟ್ ಇನ್ಕಮ್ ಟ್ಯಾಕ್ಸ್ ಪರ್ಪಸ್ಗೆ ಅಂತ ನಾವು ಯಾವಾಗ್ಲೂ ರಿಟರ್ನ್ ಡೌನ್ ವ್ಯಾಲ್ಯೂಲೆ ಮಾಡ್ತೀವಿ. ನಮಗೆ ಡಿಪ್ರಿಸಿಯೇಷನ್ ಮಾಡ್ಬೇಕಾದ್ರೆ ನಾನು ನೋಟ್ಸ್ ಕೂಡ ಕಳಿಸಿದ್ದೀನಿ ಎಲ್ಲರಿಗೂ, ನೀವು ಬೇಕಾದ್ರೆ ಈ ನೋಟ್ಸ್ನ ಯಾರಿಗ್ ಬೇಕಾದ್ರೂ ಹಾಕಿ, ನೋ ಪ್ರಾಬ್ಲಮ್, ಯಾರಿಗ್ ಬೇಕಾದ್ರೂ ಕಳಿಸ್ಕೊಳ್ಳಿ, ನಂದೇನು ಅಭ್ಯಂತರ ಇಲ್ಲ. ಬಟ್ ಇಲ್ಲಿ ಡಿಪ್ರಿಸಿಯೇಷನ್ಗೆ ನಮಗೆ ಯಾವ ಪೇಜ್ ಅಲ್ಲಿ ಇದೆ ಅಂತ ಹೇಳ್ತೀನಿ, ನಮ್ಗೆ ಬಹಳ ಸುಲಭ ಆಗುತ್ತೆ ಓದೋದಕ್ಕೂ ಮತ್ತೆ ಕಲಿಯೋದಕ್ಕೂ ಕೂಡ. ಯಾವ ಪೇಜ್ ಅಲ್ಲಿ ಅಂತ ಹೇಳ್ತೀನಿ, ಪೇಜ್ ನಂಬರ್ 15 ಅಲ್ಲಿ ನೋಡಿ, ಪೇಜ್ ನಂಬರ್ 15 ಅಲ್ಲಿ ನೋಡಿದಾಗ ನಮಗೆ ಅಲ್ಲಿ ಕ್ಲಿಯರ್ ಆಗಿ ಎಲ್ಲ ಕೊಟ್ಬಿಟ್ಟಿದ್ದೀನಿ. ಡಿಪ್ರಿಸಿಯೇಷನ್ ಮೀನ್ಸ್ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ದ ಸೇಲ್ ಬೈ ವೇರ್ ಅಂಡ್ ಟೇರ್ ಕಾಸ್ ಬೈ ದೇರ್ ಯೂಸ್ ಇನ್ ದ ಬಿಸ್ನೆಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಂತ ಹೇಳಿದ್ದೀನಿ. ಕಂಡೀಷನ್ಸ್ ಫಾರ್ ಕ್ಲೇಮಿಂಗ್ ದ ಡಿಪ್ರಿಸಿಯೇಷನ್, ಡಿಪ್ರಿಸಿಯೇಷನ್ ನ ಯಾವ್ಯಾವ ಕಂಡೀಷನ್ ಅಲ್ಲಿ ಮಾಡಬಹುದು. ದಿ ಅಸೆಟ್ ಶುಡ್ ಬಿ ಪಾರ್ಟ್ಲಿ ಆರ್ ಓನ್ಡ್ ಬೈ ದ ಅಸಸಿ, ಅಂದ್ರೆ ಕಂಪನಿ ಆಗಿರ್ಬೋದು ಫರ್ಮ್ ಆಗಿರ್ಬೋದು, ಆ ಒಂದು ಅಸೆಟ್ ಅವನು ರಿಯಲ್ ಓನರ್ ಆಗಿರ್ಬೇಕು. ಅದು ಪಾರ್ಟ್ಲಿ ಓನರ್ ಆದ್ರೂ ಪರವಾಗಿಲ್ಲ, ಫುಲ್ಲಿ ಓನರ್ ಆದ್ರೂ ಪರವಾಗಿಲ್ಲ. ಎರಡನೇದು, ದ ಅಸೆಟ್ ಮಸ್ಟ್ ಬಿ ಯೂಸ್ಡ್ ಫಾರ್ ದ ಪರ್ಪಸ್ ಆಫ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಓನ್ಲಿ, ಆ ಅಸೆಟ್ ಯಾವುದೇ ಕಾರಣಕ್ಕೂ ಪರ್ಸನಲ್ ಯೂಸ್ ಮಾಡಿರಬಾರ್ದು. ಅಸೆಟ್ ಮಸ್ಟ್ ಪುಟ್ ಇನ್ ಟು ಯೂಸ್ ಫಾರ್ ದ ಪರ್ಪಸ್ ಆಫ್ ಬಿಸ್ನೆಸ್ ಆರ್ ಎ ಪ್ರೊಫೆಷನ್ ಬೈ ದ ಅಸೆಸಿ ಸಮ್ ಟೈಮ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್. ಆ ಅಸೆಟ್ ಅನ್ನ ಬಿಸ್ನೆಸ್ ನಲ್ಲಿ ಯಾವುದಷ್ಟು ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ದಿನಗಳನ್ನ ಯೂಸ್ ಮಾಡಿರಬೇಕು. ಈಗ ನಮ್ಮ ಪ್ರೀವಿಯಸ್ ಇಯರ್ 22-23 ಅಂತ ಅನ್ಕೊಳ್ಳೋದೆಲ್ಲ ಇದೆ. ಈ 22-23 ಇಯರ್ ಅಲ್ಲಿ ಆ ಅಸೆಟ್ ಅನ್ನ ಯೂಸ್ ಮಾಡಿರ್ಬೇಕು. ಅದು ಒಂದ್ ತಿಂಗಳು ಯೂಸ್ ಮಾಡಿದನ, 15 ದಿವಸ ಯೂಸ್ ಮಾಡಿದನ, ದಟ್ ಈಸ್ ಅ ಡಿಫರೆಂಟ್ ಕೇಸ್. ಯೂಸ್ ಮಾಡಿರ್ಬೇಕು ನಮ್ಮ ಪ್ರೀವಿಯಸ್ ಇಯರ್ ಅನ್ನು, ಆವಾಗ ಮಾತ್ರನೇ ವಿ ವಿಲ್ ಪ್ರೊವೈಡ್ ದ ಡಿಪ್ರಿಸಿಯೇಷನ್. ಇದು ಕಂಡೀಷನ್ಸ್ ಫಾರ್ ಚಾರ್ಜಿಂಗ್ ದ ಡಿಪ್ರಿಸಿಯೇಷನ್ ಆರ್ ಕ್ಲೇಮಿಂಗ್ ದ ಡಿಪ್ರಿಸಿಯೇಷನ್. ಸಿ, ಡಿಪ್ರಿಸಿಯೇಷನ್ ಅಂಡರ್ ಇನ್ಕಮ್ ಟ್ಯಾಕ್ಸ್ ಈಸ್ ಅಲೌಡ್ ಆನ್ ದ ಬೇಸಿಸ್ ಆಫ್ ದ ಬ್ಲಾಕ್ ಆಫ್ ಅಸೆಟ್ಸ್ ಆಸ್ ಪರ್ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಆಫ್ ಕ್ಯಾಲ್ಕುಲೇಟಿಂಗ್ ದ ಡಿಪ್ರಿಸಿಯೇಷನ್. ನೌ ಐ ಹ್ಯಾವ್ ಟು ಟೆಲ್ ಯು ಅಬೌಟ್ 2 ಮಾರ್ಕ್ಸ್ ಕ್ವೆಶ್ಚನ್. ವಾಟ್ ಈಸ್ ಬ್ಲಾಕ್ ಆಫ್ ಅಸೆಟ್ ಅಂತ ಹೇಳ್ತೀವಿ. ವಾಟ್ ಈಸ್ ಬ್ಲಾಕ್ ಆಫ್ ಅಸೆಟ್? ನೋಡಿ, ಬ್ಲಾಕ್ ಅಂದ್ರೆ ಏನು ಅಂದ್ರೆ ಒಂದು ಗ್ರೂಪ್. ಬ್ಲಾಕ್ ಈಸ್ ನಥಿಂಗ್ ಬಟ್ ಒಂದು ಗ್ರೂಪ್.
ನೋಡಿ, ಒಂದು ದೊಡ್ಡ ಕಂಪನಿ ಅಂತ ಹೇಳಿದ್ರೆ ನೂರಾರು ಸಾವಿರಾರು ಅಸೆಟ್ಸ್ ಇರುತ್ತೆ. ಆ ನೂರಾರು ಸಾವಿರಾರು ಅಸೆಟ್ಸ್, ಒಂದಷ್ಟು ಪ್ಲಾಂಟ್, ಮೆಷಿನರಿ, ಲ್ಯಾಂಡ್, ಬಿಲ್ಡಿಂಗು, ಫರ್ನಿಚರ್ಸು, ಫಿಕ್ಸ್ಚರ್ಸು, ಎಕ್ವಿಪ್ಮೆಂಟ್ಸು, ವೆಹಿಕಲ್ಸು, ಏನೇನೋ ಇರ್ತದೆ, ಕಂಪ್ಯೂಟರ್ಸು, ಸಾಫ್ಟ್ವೇರ್ಸು, ಬೇಕಾದಷ್ಟು ಇರ್ತದೆ. ಆದರೆ ಡಿಪ್ರಿಸಿಯೇಷನ್ ಆಸ್ ಪರ್ ದ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಒಂದೊಂದು ಅಸೆಟ್ಗೆ ಒಂದೊಂದು ರೇಟ್ ಆಫ್ ಡಿಪ್ರಿಸಿಯೇಷನ್ ಅನ್ನು ಚಾರ್ಜ್ ಮಾಡಬೇಕು. ಕೆಲವು ಮೆಷಿನರೀಸ್, ಯಾವುದೇ ಮೆಷಿನರಿ ಆಗಲಿ, ಕೆಲವೆಲ್ಲ 15%ಗೆ ಅಂತ ಮಾಡ್ತಾರೆ. ಇನ್ ಕೆಲವು ಮೆಷಿನರಿ ಇರುತ್ತೆ, ಅದಕ್ಕೆ 30% ಮಾಡ್ತಾರೆ. ಇನ್ ಕೆಲವಕ್ಕೆ 40% ಮಾಡ್ತಾರೆ. ಇನ್ ಕೆಲವಕ್ಕೆ 50%. ಅಂದ್ರೆ ಡಿಫರೆಂಟ್ ಡಿಫರೆಂಟ್ ರೇಟ್ ಆಫ್ ಡಿಪ್ರಿಸಿಯೇಷನ್ ಅನ್ನ ಡಿಫರೆಂಟ್ ಡಿಫರೆಂಟ್ ಅಸೆಟ್ಸ್ ಗೆ ಕೊಡ್ತೀವಿ. ಯಾವ್ಯಾವ ಅಸೆಟ್ಸ್ ಸೇಮ್ ರೇಟ್ ಆಫ್ ಡಿಪ್ರಿಸಿಯೇಷನ್ ಅಲ್ಲಿ ಬರ್ತದೆ, ಅವನ್ನೆಲ್ಲ ಒಂದು ಗ್ರೂಪ್ ಮಾಡ್ತೀವಿ, ಬ್ಲಾಕ್ ಮಾಡ್ತೀವಿ. ಅದನ್ನೇ ನಾವು ಬ್ಲಾಕ್ ಆಫ್ ಅಸೆಟ್ಸ್ ಅಂತ ಹೇಳ್ತೀವಿ. ಎಲ್ರಿಗೂ ಅರ್ಥ ಆಯ್ತಾ ಇದು? ಸಿ, ಅದನ್ನೇ ಬ್ಲಾಕ್ ಆಫ್ ಅಸೆಟ್ ಅಂಡರ್ ಸೆಕ್ಷನ್ 2 ಸಬ್ ಸೆಕ್ಷನ್ 11. ಇಟ್ ಮೀನ್ಸ್ ಎ ಗ್ರೂಪ್ ಆಫ್ ಅಸೆಟ್ಸ್ ಫಾಲಿಂಗ್ ವಿತ್ ಇನ್ ಎ ಕ್ಲಾಸ್ ಆಫ್ ಅಸೆಟ್ಸ್ ಇನ್ ರೆಸ್ಪೆಕ್ಟ್ ಆಫ್ ವಿಚ್ ದ ಸೇಮ್ ರೇಟ್ ಆಫ್ ಡಿಪ್ರಿಸಿಯೇಷನ್ ಈಸ್ ಕಾಲ್ಡ್ ಬ್ಲಾಕ್ ಆಫ್ ಅಸೆಟ್ಸ್. ನಾನು ಹೇಳಿದ್ದೆಲ್ಲ ಕರೆಕ್ಟ್ ಆಗಿ ಆಯ್ತಾ? ಕರೆಕ್ಟ್ ಸರ್ ಆಗಿ ಆಯ್ತಾ? ಯೂಸ್ ಆಗಿದ್ರೆ ನಾವು ಜನರಲ್ ಆಗಿ ನಾರ್ಮಲ್ ಡಿಪ್ರಿಸಿಯೇಷನ್ ಅನ್ನ ಯೂಸ್ ಮಾಡ್ತೀವಿ. ಸರ್, ಎಷ್ಟು ದಿನ ಯೂಸ್ ಮಾಡಿದ್ರೆ ನಾರ್ಮಲ್ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡ್ತೀವಿ? ಸಿ, ನಾರ್ಮಲ್ ಆಗಿ, ಸೇ ಫಾರ್ ಎಕ್ಸಾಂಪಲ್, ಒಂದು ಪ್ಲಾಂಟ್ ಅಂಡ್ ಮೆಷಿನರಿ, ಜಸ್ಟ್ ಒಂದು ಎಕ್ಸಾಂಪಲ್ ಇಟ್ಟು, ಒಂದು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಇದೆ, ಪ್ಲಾಂಟ್ ಅಂಡ್ ಮೆಷಿನರಿ ಮೇಲೆ 20% ಆಸ್ ಪರ್ ಐಟಿ ರೂಲ್ಸ್ ಅಂತ ಅನ್ಕೋಣ. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಮೇಲೆ 10% ಅಂತ ಅನ್ಕೋಣ. ಈ ಪ್ಲಾಂಟ್ ಅಂಡ್ ಮೆಷಿನರಿ, ಸಪೋಸ್ ನಾವೇನಾದ್ರೂ ನಮ್ಮ ಪ್ರೀವಿಯಸ್ ಇಯರ್ ಅಲ್ಲಿ 180 ಡೇಸ್ ಗಿಂತಲೂ ಜಾಸ್ತಿ ದಿವಸ ಯೂಸ್ ಮಾಡಿದ್ರೆ, ಇಫ್ ದ ಅಸೆಟ್ ಈಸ್ ಯೂಸ್ಡ್ ಮೋರ್ ದ್ಯಾನ್ 180 ಡೇಸ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್, ದೆನ್ ವಿ ಪ್ರೊವೈಡ್ ಫುಲ್ ಡಿಪ್ರಿಸಿಯೇಷನ್ ಆಫ್ 20% ಆರ್ 10% ಆರ್ ವಾಟ್ ಎವರ್ ಇಟ್ ಈಸ್ ಗಿವನ್. ಇದು ಯಾವಾಗ ಅಂದ್ರೆ ಪ್ರೀವಿಯಸ್ ಇಯರ್ ಅಲ್ಲಿ 180 ದಿನಕ್ಕಿಂತಲೂ ಆ ಅಸೆಟ್ ಅನ್ನ ಜಾಸ್ತಿ ಯೂಸ್ ಮಾಡಿರಬೇಕು. ಸಪೋಸ್ ಲೆಸ್ ದ್ಯಾನ್ 180 ಡೇಸ್ ಏನಾದರೂ ಯೂಸ್ ಮಾಡಿದ್ರೆ ಎಷ್ಟು ರೇಟ್ ಆಫ್ ಡಿಪ್ರಿಸಿಯೇಷನ್ ಇದೆ ಅದರಲ್ಲಿ ಅರ್ಧ ಮಾತ್ರ ಕೊಡ್ತೀವಿ. ಇದು ನಾರ್ಮಲ್ ಡಿಪ್ರಿಸಿಯೇಷನ್ಗೆ ಪಾಯಿಂಟ್ಗಳು ಹೇಳಬೇಕಾಗಿದೆ. ಅರ್ಥ ಆಯ್ತಾ ಇದು ನಿಮ್ಗೆ? ಸಿ, ನಾರ್ಮಲ್ ಡಿಪ್ರಿಸಿಯೇಷನ್ ಈಸ್ ಪ್ರೊವೈಡೆಡ್ ಫಾರ್ ಆಲ್ ಟೈಪ್ಸ್ ಆಫ್ ಅಸೆಟ್ಸ್ ಆನ್ ದೋಸ್ ಅಸೆಟ್ಸ್ ವಿಚ್ ಆರ್ ಯೂಸ್ಡ್ ಇನ್ ದ ಬಿಸ್ನೆಸ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ 2022-23. ಇಫ್ ಇಟ್ ಈಸ್ ಯೂಸ್ಡ್ ಮೋರ್ ದ್ಯಾನ್ 180 ಡೇಸ್, ಫುಲ್ ಡಿಪ್ರಿಸಿಯೇಷನ್ ವಿಲ್ ಬಿ ಗಿವನ್. ಇಫ್ ಇಟ್ ಈಸ್ ಯೂಸ್ಡ್ ಲೆಸ್ ದ್ಯಾನ್ 180 ಡೇಸ್, ಹಾಫ್ ಆಫ್ ದ ಡಿಪ್ರಿಸಿಯೇಷನ್ ವಿಲ್ ಬಿ ಗಿವನ್. ಇದು ನಾರ್ಮಲ್ ಡಿಪ್ರಿಸಿಯೇಷನ್. ಈ ಅಡಿಷನಲ್ ಡಿಪ್ರಿಸಿಯೇಷನ್ ಅಂದ್ರೆ ಏನು? ಅಡಿಷನಲ್ ಅಂದ್ರೆ ಎಕ್ಸ್ಟ್ರಾ ಡಿಪ್ರಿಸಿಯೇಷನ್ ಅನ್ನ ಕೊಡ್ತೀವಿ. ಏನಿದು ಎಕ್ಸ್ಟ್ರಾ ಡಿಪ್ರಿಸಿಯೇಷನ್ ಅಂದ್ರೆ, ನಾರ್ಮಲ್ ಡಿಪ್ರಿಸಿಯೇಷನ್ ಬಿಟ್ಟು, ನಾರ್ಮಲ್ ಡಿಪ್ರಿಸಿಯೇಷನ್ ಬಿಟ್ಟು ಬೇರೆ ಅದೇ ಅಸೆಟ್ಸ್ಗೆ ಅಡಿಷನಲ್ ಡಿಪ್ರಿಸಿಯೇಷನ್ ಕೊಡ್ತೀವಿ. ಯಾವಾಗ ಕೊಡ್ತೀವಿ ಅಂತ ಹೇಳಿದ್ರೆ, ನಂಬರ್ ಒನ್, ಯಾವ ಅಸೆಟ್ ಆದ್ರೆ ದ ಅಸೆಟ್ ಯೂಸ್ಡ್ ಫಾರ್ ಪ್ರೊಡಕ್ಷನ್ಗೆ ಆಗಿರ್ಬೇಕು. ಯಾವಾಗ ಆಗಿರ್ಬೇಕು? ಅಸೆಟ್ ಶುಡ್ ಬಿ ಯೂಸ್ ಫಾರ್ ಪ್ರೊಡಕ್ಷನ್ಗೆ ಆಗಿರ್ಬೇಕು. ಈಗ ನೀವು ಒಂದು ಲ್ಯಾಂಡ್ ಪರ್ಚೇಸ್ ಮಾಡ್ತೀರ, ಪ್ರೊಡಕ್ಷನ್ ಯೂಸ್ ಆಗಲ್ಲ, ಆಗ ವಿ ಕೆನಾಟ್ ಪ್ರೊವೈಡ್ ಕನ್ವರ್ಟಿಂಗ್ ರಾ ಮೆಟೀರಿಯಲ್ ಇಂಟು ಫಿನಿಶ್ ಗೂಡ್ಸ್ ಅಂತ ಮೆಷಿನರಿ ಆಗಿದ್ರೆ ಮಾತ್ರ
ನಾವು ಅಡಿಷನಲ್ ಡಿಪ್ರಿಸಿಯೇಷನ್ ಅನ್ನ ಕೊಡಬಹುದು. ಈಗ ಆಫೀಸ್ಗೆ ಫರ್ನಿಚರ್ ಪರ್ಚೇಸ್ ಮಾಡಿದ್ರ ಈ ವರ್ಷ, ಈ ವರ್ಷ ಯೂಸ್ ಮಾಡಿದ್ರ, ಆ ಹೊಸ ವರ್ಷ ಈ ವರ್ಷ ಪರ್ಚೇಸ್ ಮಾಡಿರೋ ಫರ್ನಿಚರ್ ಅನ್ನ ನೀವು ಯೂಸ್ ಮಾಡಿದೀರ, ಅಡಿಷನಲ್ ಡಿಪ್ರಿಸಿಯೇಷನ್ ಕೊಡಬಹುದಾ ಅಂದ್ರೆ ಇಲ್ಲ. ಯಾಕೆ ಅಂದ್ರೆ ಆ ಫರ್ನಿಚರ್ ಪ್ರೊಡಕ್ಷನ್ಗೆ ಯೂಸ್ ಆಗ್ತಲ್ಲಲ್ಲ. ಸೊ ಯಾವ ಅಸೆಟ್ ಆದ್ರೆ ಪ್ರೊಡಕ್ಷನ್ಗೆ ಯೂಸ್ ಮಾಡ್ತೀರಿ ಅದರ ಮೇಲೆ ಮಾತ್ರ ಪ್ರೊಡಕ್ಷನ್ ಅಡಿಷನಲ್ ಡಿಪ್ರಿಸಿಯೇಷನ್ ಕೊಡಬಹುದು. ಎರಡನೇದು, ದಿ ಅಸೆಟ್ ಮಸ್ಟ್ ಬಿ ಪರ್ಚೇಸ್ ಅಂಡ್ ಪುಟ್ ಇನ್ ಟು ಯೂಸ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್. ನೋಡಿ, ಯಾವ ಅಸೆಟ್ ಹೊಸ ಅಸೆಟ್ ಪರ್ಚೇಸ್ ಮಾಡಿರ್ತೀರಾ ಅದು ನಮ್ಮ ಪ್ರೀವಿಯಸ್ ಇಯರ್ ಅಲ್ಲಿ ಪರ್ಚೇಸ್ ಮಾಡಿರಬೇಕು, ಹಾಗೆ ಆ ಅಸೆಟ್ ಅನ್ನ ಅದೇ ವರ್ಷ ಯೂಸ್ ಮಾಡಿರಬೇಕು. ಈಗ ಫಾರ್ ಎಕ್ಸಾಂಪಲ್, ನಾನು 1st of January 2023 ನಲ್ಲಿ ಪರ್ಚೇಸ್ ಮಾಡ್ತೀನಿ, ಪರ್ಚೇಸ್ ಮಾಡಿ ಹಾಗೆ ಇಟ್ಟಿದ್ದೆ, ಅದನ್ನ ನಾನು 1st of May 2023 ಅಂದ್ರೆ ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಅಲ್ಲಿ ಯೂಸ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ, ಆಗ ಅವನಿಗೆ ನಾರ್ಮಲ್ ಡಿಪ್ರಿಸಿಯೇಷನ್ ಸಿಗಲ್ಲ, ಅಡಿಷನಲ್ ಡಿಪ್ರಿಸಿಯೇಷನ್ ಸಿಗಲ್ಲ. ಕಾರಣ, ಈ ಅಸೆಟ್ ನಮ್ಮ ಪ್ರೀವಿಯಸ್ ಇಯರ್ ಅಲ್ಲಿ ಪರ್ಚೇಸ್ ಮಾಡಿದ್ರೂ ಕೂಡ ಅದು ಯೂಸ್ ಮಾಡದೇ ಇರೋದ್ರಿಂದ ನಾವು ನಾರ್ಮಲ್ ಡಿಪ್ರಿಸಿಯೇಷನ್ ಕೊಡಲ್ಲ, ಅಡಿಷನಲ್ ಡಿಪ್ರಿಸಿಯೇಷನ್ ಕೊಡಲ್ಲ. ಅರ್ಥ ಆಯ್ತಾ ಗೈಸ್? ಅರ್ಥ ಆಯ್ತಾ? ಓಕೆ, ಇವೆರಡೂ ಕಂಡೀಷನ್ಸ್ ಫುಲ್ಫಿಲ್ ಆದ್ರೆ ನಾವು ಅಡಿಷನಲ್ ಡಿಪ್ರಿಸಿಯೇಷನ್ ಅನ್ನ ಕೊಡ್ತೀವಿ. ಈಗ ನಿಮಗೆ ಇನ್ನೊಂದು ಬ್ರೈನ್ಗೆ ಒಂದು ಚಿಕ್ಕದೊಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಅಸೆಟ್ ಪರ್ಚೇಸ್ ಮಾಡಿದ್ದೀನಿ, 1st of January 2023 ನಲ್ಲಿ ಪರ್ಚೇಸ್ ಮಾಡಿದ್ದೀನಿ, ಅದನ್ನ ಸಾರಿ 1st of June 2022 ನಲ್ಲಿ ಪರ್ಚೇಸ್ ಮಾಡಿದ್ದೀನಿ, ಅದನ್ನ ಯೂಸ್ ಮಾಡ್ತಾ ಇರೋದು 1st of January 2023 ನಲ್ಲಿ. ಈಗ ನಾವು ಯಾವ ಡೇಟ್ ಕನ್ಸಿಡರ್ ಮಾಡಬೇಕು? ಪರ್ಚೇಸ್ ಡೇಟ್ ಕನ್ಸಿಡರ್ ಮಾಡಬೇಕಾ, ಪುಟ್ ಇನ್ ಟು ಯೂಸ್ ಯಾವ ಡೇಟ್ ಇಂದ ಯೂಸ್ ಮಾಡಿರೋದು ಕನ್ಸಿಡರ್ ಮಾಡ್ಬೇಕಂದ್ರೆ, ಯಾವಾಗ್ಲೂ ಅಷ್ಟೇ ನಮಗೆ ಪರ್ಚೇಸ್ ಮಾಡಿರೋ ಡೇಟ್ ಗಿಂತಲೂ ಯಾವ ಡೇಟ್ ಇಂದ ಯೂಸ್ ಮಾಡ್ತಾ ಇದ್ವಿ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಡಿಪ್ರಿಸಿಯೇಷನ್. ಆಲ್ ಆಫ್ ಯು ಗಾಟ್ ಇಟ್ ಗೈಸ್? ನೌ ಲೆಟ್ ಮೀ ಕಮ್ ಟು ದ ಮೇನ್ ಟಾಪಿಕ್. ಮೇನ್ ಟಾಪಿಕ್ ಈಸ್ ಅಡಿಷನಲ್ ಡಿಪ್ರಿಸಿಯೇಷನ್ ವಿಲ್ ಬಿ ಗಿವನ್ 20% ಪರ್ ಆನಮ್ ಇಫ್ ದ ಅಸೆಟ್ ಈಸ್ ಯೂಸ್ ಫಾರ್ ಮೋರ್ ದ್ಯಾನ್ 180 ಡೇಸ್. ಇಫ್ ದ ಅಸೆಟ್ ಈಸ್ ಯೂಸ್ ಫಾರ್ ಮೋರ್ ದ್ಯಾನ್ 180 ಡೇಸ್, 20% ವಿಲ್ ಬಿ ಗಿವನ್. ಯಾವ ಅಸೆಟ್? ಗೆ ದ ಅಸೆಟ್ ವಿಚ್ ಈಸ್ ಯೂಸ್ ಫಾರ್ ಪ್ರೊಡಕ್ಷನ್ ಇನ್ ದ ಬಿಸ್ನೆಸ್. ಸಪೋಸ್ ಇಫ್ ದ ಅಸೆಟ್ ಈಸ್ ಯೂಸ್ ಲೆಸ್ ದ್ಯಾನ್ 180 ಡೇಸ್, ದೆನ್ ಹಾಫ್ ಆಫ್ ದಿಸ್ ವಿಲ್ ಬಿ ಗಿವನ್ ಆಸ್ ಎ ಡಿಪ್ರಿಸಿಯೇಷನ್. ಹಾಫ್ ಅಂದ್ರೆ ಎಷ್ಟು ಕೊಡ್ತೀವಿ? 10% ಕೊಡಿ. ಸರ್, ಇಷ್ಟು ತಿಳ್ಕೊಂಡರೆ ನಿಮಗೆಲ್ಲರಿಗೂ ಕೂಡ 5 ಮಾರ್ಕ್ಸ್ಗೊಂದು 12 ಮಾರ್ಕ್ಸ್ಗೊಂದು ಕ್ವಶನ್ ಬರುತ್ತೆ. ಆಲ್ ಆಫ್ ಯು ಗಾಟ್ ಇಟ್ ಗೈಸ್? ಎಸ್ ಸರ್. ಓಕೆ, ನಾವು ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಸ್ಮಾಲ್ ಪ್ರಾಬ್ಲಮ್. ಪ್ರಾಬ್ಲಮ್ ನ ಸ್ಟಾರ್ಟ್ ಮಾಡೋಣ. ಪ್ರಾಬ್ಲಮ್ ನಂಬರ್ 1, ಪೇಜ್ ನಂಬರ್ 17. ಪೇಜ್ ನಂಬರ್ 17 ನೋಡಿ, ಪ್ರಾಬ್ಲಮ್ ನ ಮಾಡೋಣ. ಸುರೇಶ್ ಲಿಮಿಟೆಡ್ ಈಸ್ ಎಂಗೇಜ್ಡ್ ಇನ್ ದ ಬಿಸ್ನೆಸ್ ಮ್ಯಾನುಫ್ಯಾಕ್ಚರಿಂಗ್ ರೆಫ್ರಿಜರೇಟರ್ ಡ್ಯೂರಿಂಗ್ 2024 ಅಂತ 24 ಅಂತ ಏನೋ ಹಾಕ್ಕೊಡಿ. ದಿ ಫಾಲೋಯಿಂಗ್ ಅಸೆಟ್ಸ್ ಅಕ್ವೈರ್ಡ್ ಡ್ಯೂರಿಂಗ್ ದ ಇಯರ್ 2022-24 ಅಂತ ಹೇಳಿದಾನೆ. ಅಂದ್ರೆ ಈ ವರ್ಷ ನಾವು ಅಸೆಟ್ಸ್ ಅನ್ನ ಒಂದಷ್ಟು ಪರ್ಚೇಸ್ ಮಾಡಿದ್ದೀವಿ. ರೇಟ್ ಆಫ್ ಡಿಪ್ರಿಸಿಯೇಷನ್ ಫಸ್ಟ್ ಬ್ಲಾಕ್ದು 15%, ಸೆಕೆಂಡ್ ಬ್ಲಾಕ್ದು 40%, ಥರ್ಡ್ ಬ್ಲಾಕ್ದು 60%. ರಿಟರ್ನ್ ಡೌನ್ ವ್ಯಾಲ್ಯೂ ಆನ್ 1/4/22 ಮಾಡ್ಕೊಳ್ಳಿ ದಯವಿಟ್ಟು, ಅದನ್ನ 2022 ಮಾಡ್ಕೊಳ್ಳಿ. ಡೇಟ್ ಸ್ವಲ್ಪ ಮಿಸ್ಟೇಕ್ಸ್ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದಷ್ಟು ಆದಷ್ಟು ನಿದ್ದೆ ಕಣ್ಣಲ್ಲಿ ಮಾಡಿರೋದು. ಓಕೆ, ರಿಟರ್ನ್ ಡೌನ್ ವ್ಯಾಲ್ಯೂ 1/4/22 ಈಸ್ 10 ಲ್ಯಾಕ್ಸ್, 15 ಲ್ಯಾಕ್ಸ್, 20 ಲ್ಯಾಕ್ಸ್. ಅಡಿಷನ್ಸ್ ಮೇಡ್ ಡ್ಯೂರಿಂಗ್ ದ ಇಯರ್
ಪ್ರೀವಿಯಸ್ ಇಯರ್ 22 23 ಮಾಡ್ಕೊಳ್ಳಿ ಅದನ್ನ 22 23 ಯಾವತ್ ಯಾವತ್ ಮಾಡಿರೋದು ಅದು ಅಂದ್ರೆ ಆಗಸ್ಟ್ 23 ಆಗಸ್ಟ್ 23 ಅಲ್ಲ ಆಗಸ್ಟ್ 22 ಜೂನ್ 22 ಜಾನ್ವರಿ 23 ದಯವಿಟ್ಟು ಆ ಡೇಟ್ಗಳನ್ನ ಚೇಂಜ್ ಮಾಡ್ಕೊಂಬಿಡಿ ಚೇಂಜ್ ಮಾಡ್ಕೊಂಡ್ರೆ ಹೆಂಗ್ ಬರುತ್ತೆ ಅಂತ ಹೇಳ್ತೀನಿ ಫೈಂಡ್ ಔಟ್ ದ ಫಾಲೋಯಿಂಗ್ ಅಡಿಷನಲ್ ಅಂಡ್ ನಾರ್ಮಲ್ ಡಿಪ್ರಿಸಿಯೇಷನ್ ಡಿಪ್ರಿಸಿಯೇಟೆಡ್ ವ್ಯಾಲ್ಯೂ ಆಫ್ ದ ಬ್ಲಾಕ್ ಆನ್ 1st of April 2024 ಅಂತ ಹೇಳಿದ್ದಾನೆ ಅದನ್ನ 23 ಮಾಡ್ಕೋಬೇಕಾಗುತ್ತೆ ಈಗ ಕ್ಯಾಲ್ಕುಲೇಷನ್ ಆಫ್ ಡಿಪ್ರಿಸಿಯೇಷನ್ ಅಂಡ್ ರಿಟರ್ನ್ ಡೌನ್ ವ್ಯಾಲ್ಯೂ ಆಸ್ ಆನ್ 1/4/2023 ನಮ್ಗೆ ಇಲ್ಲಿ ಮೂರ್ ಬ್ಲಾಕ್ ಇದೆ ಮೂರ್ ಕಾಲಮ್ ಹಾಕೋಣ ಬ್ಲಾಕ್ 1 ಬ್ಲಾಕ್ 2 ಅಂಡ್ ಬ್ಲಾಕ್ 3 ಬ್ಲಾಕ್ 1ಗೆ ಡಿಪ್ರಿಸಿಯೇಷನ್ 15% ಬ್ಲಾಕ್ 2ಗೆ 40% ಬ್ಲಾಕ್ 3ಗೆ 60% ಈಗ ರಿಟರ್ನ್ ಡೌನ್ ವ್ಯಾಲ್ಯೂ ಆನ್ 1/4/2022 10 lakhs and 15 lakhs and 20 lakhs ಈ ವರ್ಷ ನಾವು ಒಂದಷ್ಟು ಅಡಿಷನ್ಸ್ ಮಾಡಿದ್ವಿ ಇದನ್ನ ಅಡಿಷನ್ಸ್ ಅಂತಾನೆ ಹಾಕ್ತೀನಿ ಅಡಿಷನ್ಸ್ 15 lakhs 10 lakhs and 8 lakhs ಅಲ್ಲಿಗೆ ನಮ್ಮ ಹತ್ರ ಟೋಟಲ್ ಬ್ಲಾಕ್ 1ನಲ್ಲಿ 25 lakhs ಇದೆ ಬ್ಲಾಕ್ 2ನಲ್ಲಿ 25 lakhs ಇದೆ ಬ್ಲಾಕ್ 3ನಲ್ಲಿ 28 lakhs ಇದೆ ಇದನ್ನ ನಾವು ಟೋಟಲ್ ಎ ಅಂತ ಕರೆಯೋಣ ಈಗ ಲೆಟ್ ಅಸ್ ಕ್ಯಾಲ್ಕುಲೇಟ್ ಡಿಪ್ರಿಸಿಯೇಷನ್ ಡಿಪ್ರಿಸಿಯೇಷನ್ ಮಾಡಬೇಕಾದ್ರೆ ಫಸ್ಟ್ ನಾರ್ಮಲ್ ಡಿಪ್ರಿಸಿಯೇಷನ್ ಮಾಡಬೇಕು ನಾರ್ಮಲ್ ಡಿಪ್ರಿಸಿಯೇಷನ್ ಮಾಡಬೇಕಾದ್ರೆ ನಮಗೆ ಒಂದ್ ನಿಮಿಷ ಇಲ್ಲಿ ಯಾವ್ಯಾವ ಪರ್ಚೇಸ್ ಮಾಡೋದು ಅಂತ ಹೇಳ್ತೀನಿ ಇದನ್ನ ಪರ್ಚೇಸ್ ಮಾಡಿರೋದು ಆಗಸ್ಟ್ 22 ಇದನ್ನ ಜೂನ್ 22 ಇದನ್ನ ಜಾನ್ 23 ಪರ್ಚೇಸ್ ಮಾಡಿರೋ ಡೇಟ್ ಸುಮ್ಮನೆ ಹಿಂಗೆ ಬರ್ಕೊಂಡಿರ್ತೀನಿ ಮತ್ತೆ ಈ ಫೋನ್ ನೋಡೋ ಅವಶ್ಯಕತೆ ಬರೋದಿಲ್ಲ ಈಗ ನಾವು ಫಸ್ಟ್ ನಾರ್ಮಲ್ ಡಿಪ್ರಿಸಿಯೇಷನ್ ಕೊಡಬೇಕು 10 lakhs ಮೇಲೆ 15% 1,50,000 ಆಗುತ್ತೆ 15 lakhs ಮೇಲೆ 40% 6 lakhs ಡಿಪ್ರಿಸಿಯೇಷನ್ ಆಗುತ್ತೆ 20 lakhs ಮೇಲೆ 60% 12 lakh rupees ಆಗುತ್ತೆ ಇದು ನಾರ್ಮಲ್ ಡಿಪ್ರಿಸಿಯೇಷನ್ ಆಸ್ ಆನ್ ರಿಟರ್ನ್ ಡೌನ್ ವ್ಯಾಲ್ಯೂ 1/4/22 ಇಂದ ಇರ್ತಕ್ಕಂತ ಆಸೆಟ್ ಈಗ ನಾರ್ಮಲ್ ಡಿಪ್ರಿಸಿಯೇಷನ್ ಆನ್ ಅಡಿಷನ್ಸ್ ಮಾಡಬೇಕಾದ್ರೆ ನೋಡಿ ಫಸ್ಟ್ ಬ್ಲಾಕ್ ಅನ್ನು ಪರ್ಚೇಸ್ ಮಾಡಿರೋದು ಆಗಸ್ಟ್ 22 ಆಗಸ್ಟ್ ಇಂದ ಲೆಕ್ಕ ಹಾಕ್ಕೊಡಿ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜಾನ್ವರಿ ಫೆಬ್ರವರಿ ಮಾರ್ಚ್ ಅಂದ್ರೆ 8 ತಿಂಗಳಿಗಿಂತಲೂ ಜಾಸ್ತಿ ಯೂಸ್ ಮಾಡಿದ್ದಾನೆ ಮೋರ್ ದ್ಯಾನ್ 180 ಡೇಸ್ ಆಗಿರೋದ್ರಿಂದ ಸೊ ಬ್ಲಾಕ್ 1ಗೆ 15 lakhs ಮೇಲೆ 15% ಡಿಪ್ರಿಸಿಯೇಷನ್ 2,25,000 ಬರುತ್ತೆ ಹಾಗೆ ಬ್ಲಾಕ್ 2ದು ಜೂನ್ ಅಲ್ಲಿ ಪರ್ಚೇಸ್ ಮಾಡಿದ್ದಾನೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜಾನ್ವರಿ ಫೆಬ್ರವರಿ ಮಾರ್ಚ್ 10 months ಮೋರ್ ದ್ಯಾನ್ 180 ಡೇಸ್ ಸೊ ಹಾಗಾದ್ರೆ ಬ್ಲಾಕ್ 2ಗೆ 10 lakhs ಮೇಲೆ 40% ಡಿಪ್ರಿಸಿಯೇಷನ್ 4 lakh rupees ಬರುತ್ತೆ ಹಾಗೆ ಇದು ನೋಡಿದ್ರೆ ಮೂರನೇ ಬ್ಲಾಕ್ ಅಲ್ಲಿ ನೋಡಿದ್ರೆ ಜಾನ್ವರಿ 23ನಲ್ಲಿ ಪರ್ಚೇಸ್ ಮಾಡಿದ್ದಾನೆ ನಮ್ಮ ಎಂಡ್ ಆಗೋದು ಪ್ರೀವಿಯಸ್ ಇಯರ್ ಮಾರ್ಚ್ಗೆ ಜಾನ್ ಫೆಬ್ ಮಾರ್ಚ್ ನೋಡಿ 6 ತಿಂಗಳಿಗಿಂತಲೂ ಜಾಸ್ತಿ ಇದ್ರೆ ಮೋರ್ ದ್ಯಾನ್ 180 ಡೇಸ್ ಯಾಕೆಂದ್ರೆ 30 × 6 6 × 3 = 18 6 ತಿಂಗಳು ಅಂದ್ರೆ 18 180 ಆಗೋಗುತ್ತೆ ಬಟ್ ಇಲ್ಲಿ 3ನೇ ತಿಂಗಳು ಜಾನ್ವರಿ ಫೆಬ್ರವರಿ ಮಾರ್ಚ್
ಹಾಗಾದ್ರೆ ಬ್ಲಾಕ್ ತ್ರೀಗೆ ನಾರ್ಮಲ್ ಡಿಪ್ರಿಸಿಯೇಷನ್ 8 ಲ್ಯಾಕ್ ರುಪೀಸ್ ಮೇಲೆ 60%, ಇದರಲ್ಲಿ ಅರ್ಧ 48 ಲಕ್ಷ, 4 ಲಕ್ಷ 80, ಅರ್ಧ 2 ಲಕ್ಷದ 40,000 ರೂಪಾಯಿ ಬರುತ್ತೆ. ಇದು ನಾರ್ಮಲ್ ಡಿಪ್ರಿಸಿಯೇಷನ್ ಆಗಿದೆ. ಈಗ ಅಡಿಷನಲ್ ಡಿಪ್ರಿಸಿಯೇಷನ್ ಮಾಡಬೇಕು. ನೋಡಿ, ಅಡಿಷನಲ್ ಡಿಪ್ರಿಸಿಯೇಷನ್ ಹೊಸ ಅಸೆಟ್ ಪರ್ಚೇಸ್ ಮಾಡೋದಕ್ಕೆ ಮಾತ್ರ ಆಗ್ತದೆ. ಈಗ ಹೊಸ ಅಸೆಟ್ ಪರ್ಚೇಸ್ ಮಾಡಿರೋದು 15 ಲಕ್ಷ ಆಗಸ್ಟ್, ಆಗಸ್ಟ್ ಇಂದ ಮಾರ್ಚ್ ಗೆ ಮೋರ್ ದ್ಯಾನ್ 180 ಡೇಸು, ಅದಕ್ಕೆ 15 ಲ್ಯಾಕ್ ರುಪೀಸ್ ಮೇಲೆ 20% ಫುಲ್ ಕೊಡ್ತೀವಿ, 3 ಲಕ್ಷ ರೂಪಾಯಿ ಅಷ್ಟು ಡಿಪ್ರಿಸಿಯೇಷನ್ ಕೊಡ್ತೀವಿ. ಇದು ಬ್ಲಾಕ್ ಒನ್ ಗೆ. ಬ್ಲಾಕ್ ಟೂ ಗೆ 10 ಲ್ಯಾಕ್ ರುಪೀಸ್ ಇದೆ, ಇದು ಕೂಡ ಮೋರ್ ದ್ಯಾನ್ 180 ಡೇಸ್ ಮಾಡಿದ್ದಾನೆ, ಫುಲ್ 20% 2 ಲ್ಯಾಕ್ ರುಪೀಸ್ ಕೊಡ್ತೀವಿ. ಇನ್ನ ಬ್ಲಾಕ್ ತ್ರೀ 8 ಲ್ಯಾಕ್ ರುಪೀಸ್ ಪರ್ಚೇಸ್ ಮಾಡಿದ್ವಿ, ಯೂಸ್ ಓನ್ಲಿ ಫಾರ್ 3 ಮಂತ್ಸ್, ಲೆಸ್ ದ್ಯಾನ್ 180 ಡೇಸ್, 20% ಅಲ್ಲಿ ಅರ್ಧ ಕೊಡ್ತೀವಿ. ಅಂದ್ರೆ 1 ಲಕ್ಷ 60, 20% ಗೆ ಅರ್ಧ 80,000. ಈಗ ಟೋಟಲ್ ಡಿಪ್ರಿಸಿಯೇಷನ್ ಎಷ್ಟು ಬಂದಿದೆ ಅಂತ ನೋಡೋಣ. ಟೋಟಲ್ ಡಿಪ್ರಿಸಿಯೇಷನ್ 6,75,000, ಇದು 12 ಲ್ಯಾಕ್ಸ್, ಇದು 15,20,000. ಇದನ್ನ ಬಿ ಅಂತ ಕರೆಯೋಣ. ಇದನ್ನ ಟೋಟಲ್ ಡಿಪ್ರಿಸಿಯೇಷನ್ ಚಾರ್ಜ್. ಈಗ ರಿಟರ್ನ್ ಡೌನ್ ವ್ಯಾಲ್ಯೂ ಆಸ್ ಆನ್ 1/4/23, ನೆಕ್ಸ್ಟ್ ಇಯರ್ಗೆ ಎಷ್ಟು ಹೋಗುತ್ತೆ ಅಂದ್ರೆ 25 ಲಕ್ಷದಲ್ಲಿ 6,75,000 ಹೋಗುತ್ತೆ. ಇನ್ನ 18,25,000, 25 ಲ್ಯಾಕ್ಸ್ ಅಲ್ಲಿ 12 ಲ್ಯಾಕ್ಸ್ ಹೋದ್ರೆ 13 ಲ್ಯಾಕ್ಸ್, 28 ಅಲ್ಲಿ 15,20,000 ಹೋದ್ರೆ 12,80,000 ಬರುತ್ತೆ. ಇಷ್ಟು ಮಾಡಿದ್ರೆ ನೋಡ್ರಪ್ಪ, ನಿಮ್ಗೆ 5 ಮಾರ್ಕ್ಸು ಅಥವಾ 12 ಮಾರ್ಕ್ಸು ಬರೋ ಚಾನ್ಸಸ್ ಇರುತ್ತೆ. ಅರ್ಥ ಆಯ್ತಾ ಎಲ್ಲರಿಗೂ? ಪಕ್ಕ ಅರ್ಥ ಆಯ್ತಾ? ನೋಡಿ, ಇರೋದೇ 16 ಜನ, 17 ಜನ ಇದ್ದಾರೆ, 21 ಜನ ಬಂದಿದ್ದಾರೆ. ಏನ್ರಿ, ನನ್ನ ನನ್ನ ಒಬ್ಬ ಬಡ ಟೀಚರು ನಮಗೇನೆ ಅನ್ಕೊಂಡೆ ಸರ್ ಅವಾಗೆ. ಹಿಂಗ್ರಿ ಸರ್, ಅವಾಗ ಹೇಳೋಣ ಅನ್ಕೊಂಡೆ ಸರ್. ಅದು ಅಡ್ಮಿನ್ ಅಲ್ಲಿ ಗ್ರೂಪ್ ಅಲ್ಲಿ 17 ಮೆಂಬರ್ಸ್ ಇದಾರೆ, ಅಡ್ಮಿನ್ ಮಾತ್ರ 21 ಆಗಿದೆ ಅಂತ ನಿಮ್ಗೆ ಇನ್ಫಾರ್ಮ್ ಮಾಡೋಣ ಅನ್ಕೊಂಡೆ. ಕ್ಲಾಸ್ ಅಲ್ಲಿ ಮಾಡ್ತಿದ್ರೆ ಸರ್ ನೀವೇ ಯೋಚನೆ ಮಾಡಿ. ಯಾರು ಯಾರು ಮಾತಾಡೋದು ನಿಲ್ಲಿಸ್ರಿ, ಹೋಗ್ಲಿ, ಕೇಳ್ರಿ, ಪರವಾಗಿಲ್ಲ, ಫ್ರೀಯಾಗಿ ಕೇಳಿ. ನಾನು ಹೊರಗಡೆಗೆ ಹಾಕ್ಬಿಡ್ತೀನಿ ಮಾತು. ಯಾರು ಹೇಳೋದು, ಹೊರಗಡೆಗೆ ಎತ್ಬಿಸಾಕ್ತೀನಿ ಅವ್ರನ್ನ. ಓಕೆ, ಈಗ ಎರಡನೇ ಕ್ವಶನ್ ನೋಡ್ಕೊಳ್ಳಿ. ಎಲ್ರಿಗೂ ಅವ್ರಿಗೆ ರೀ, ಅವ್ರದೇ ದುಡ್ಡು, ಅವ್ರದೇ ಸಂಪಾದನೆ ಎಲ್ಲ ಅವ್ರಿಗೆ ಬೇಕು. ನಮ್ಗೆ ಟೀಚರ್ಸ್ಗೆ ಕೊಡೋದಕ್ಕೆ ಹೆಂಗ್ ಆಡ್ತಾರೆ? ಹೋಗಿ ಹೋಟ್ಲಲ್ಲಿ ಪಿಕ್ಚರ್ಗಳಿಗೆ 1,000 ರೂಪಾಯಿ ಖರ್ಚು ಮಾಡ್ತೀರಾ, ನಮ್ಗೆ 500 ರೂಪಾಯಿ ಕೊಡೋದಕ್ಕೆ ಆಯ್ತೀರಾ? ಏನ್ರಪ್ಪ, ಯೋಚನೆ ಮಾಡ್ಬೇಕು ನೀವುನು. ಇರ್ಲಿ, ಕೇಳಿ, ಪರವಾಗಿಲ್ಲ, ನನ್ನ ಪಾಠ ನಾನು ಮಾಡ್ಬೇಕು, ಮಾಡ್ತಾ ಇದ್ದೀನಿ. ನಮ್ಗಿನ್ನೇನು, ನಾವ್ ಯಾವ ಕಾಲೇಜ್ಗೂ ಹೋಗ್ತಾ ಇಲ್ಲ, ಏನೂ ಇಲ್ಲ. ನಮ್ಗೆ ಬರೋದು ಆನ್ಲೈನ್ ಅಲ್ಲಿ ಬಂದ್ರೆ ದುಡ್ಡು, ಇಲ್ಲ ಅಂದ್ರೆ ಇಲ್ಲ. ಅದರಲ್ಲೂ ಕಲ್ಲಾಗ್ತಿರೋದ್ರಿ. ಹಾ, ಇರ್ಲಿ, ಪರವಾಗಿಲ್ಲ, ಕೇಳಿಸ್ಕೊಳ್ಳಿ. ಎರಡನೇ ಪ್ರಾಬ್ಲಮ್ ನೋಡಿ, ಅಲ್ಲಿ ನೋಡಿ, ಇದೇ ಎರಡನೇ ಪ್ರಾಬ್ಲಮ್ ನೋಡಿದ್ರಾ? ಓಕೆ, ಈಗ ಎರಡನೇ ಪ್ರಾಬ್ಲಮ್ ಓದ್ತೀನಿ. The following information is furnished by small scale industrial undertaking. Written down value of the plant and machinery as on 1/4/2022, 7 lakhs. Additions made during the year 1/7/22, 60,000. Additions made on 1st of February 2023, make it 23, 50,000. On 1st March 2023,
ಆನ್ ಐಟಮ್ ಆಫ್ ಮೆಷಿನರಿ, ಅದು 23 ಮಾಡ್ಕೊಳ್ಳಿ, 24 ಇರೋದೆಲ್ಲ 23 ಮಾಡ್ಕೊಳ್ಳಿ. ಆನ್ ಐಟಮ್ ಆಫ್ ಮೆಷಿನರಿ ವಾಸ್ ಸೋಲ್ಡ್ ಫಾರ್ 40,000, ದ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ದ ಐಟಮ್ ಆನ್ 1/4/22 ವಾಸ್ 15,000, ದ ಕಾಸ್ಟ್ ಆಫ್ ದ ಐಟಮ್ ವಾಸ್ 30,000. ಓಕೆ, ಈಗ ಏನೇನಾಗಿದೆ ಅಂತ ನೋಡೋಣ. ಕಂಪ್ಯೂಟ್ ಡಿಪ್ರಿಸಿಯೇಷನ್ ಅಂಡ್ ರಿಟರ್ನ್ ಡೌನ್ ವ್ಯಾಲ್ಯೂ ಫಾರ್ ದ ಅಸೆಸ್ಮೆಂಟ್ ಇಯರ್ 23-24. ನೋಡಿ, ಈ ತರದ ಕ್ವಶನ್ ನಿಮಗೆ 5 ಮಾರ್ಕ್ಸ್ಗೆ ಕೇಳೋ ಅಂತ ಚಾನ್ಸಸ್ ಜಾಸ್ತಿ ಇರುತ್ತೆ. 5 ಮಾರ್ಕ್ಸ್ಗೆ ಇದೇ ತರದ ಕೇಳ್ತಾರೆ. ಈಗ ಒಂದೇ ಕಾಲಮ್ ಸಾಕು, ಎರಡ್ ಕಾಲಮ್ ಇರ್ಲಿಲ್ಲ, ಎರಡ್ ಕಾಲಮ್ ಇರ್ಲಿ. ಸಿ, ರಿಟರ್ನ್ ಡೌನ್ ವ್ಯಾಲ್ಯೂ 1/4/2022 7 lakh rupees. ಆಡ್ ಅಡಿಷನ್ಸ್. ನೋಡಿ, ಅಡಿಷನ್ಸ್ ಎರಡ್ ತರ ಅಡಿಷನ್ಸ್ ಮಾಡಿದ್ದಾರೆ. ಒಂದು, 1st of July 2022 ನಲ್ಲಿ 7 lakh rupees ಮಾಡಿದ್ವಿ, ಸಾರಿ 60,000 rupees ಮಾಡಿದ್ವಿ. ಹಾಗೆ ಎರಡನೇದು, 1st of February 2023 50,000 rupees ಮಾಡಿದ್ವಿ. ಅಲ್ಲಿಗೆ ಟೋಟಲ್ ಮಾಡಿದ್ರೆ 8,10,000 rupees ಮಾಡಿದ್ವಿ. ಹಾಗೆ ಆನ್ ಫಸ್ಟ್ ಫೆಬ್ರವರಿ, ಆನ್ ಸಾರಿ, ಸೇಲ್ ಆಫ್ ಮಷಿನರಿ 1st of February 2023 ನಲ್ಲಿ ಒಂದು 40,000 ರೂಪಾಯಿ ಮಷಿನರಿನ ಸೇಲ್ ಮಾಡಿದ್ವಿ, ಅದರದ್ದು 15,000 ರೂಪಾಯಿ ರಿಟರ್ನ್ ಡೌನ್ ವ್ಯಾಲ್ಯೂ ಅಂತೆ, ಅದರದ್ದು ಅಸಲು ಬೆಲೆ 30,000 ರೂಪಾಯಿ ಅಂತೆ, ಏನಾದರೂ ಹಾಕೊಳ್ಳಿ, ಎಷ್ಟಕ್ಕೆ ಮಾರಿದೀವಿ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಸರ್. ಅದ್ರ ಬೆಲೆ ಎಷ್ಟಿತ್ತು, ಅದರ ರಿಟರ್ನ್ ಡೌನ್ ವ್ಯಾಲ್ಯೂ ಎಷ್ಟಿತ್ತು, ಅದರ ಬಗ್ಗೆ ಚಿಂತೆ ಮಾಡಬೇಡಿ. ಎಷ್ಟಕ್ಕೆ ಮಾರಿದ್ವಿ ಅದೇ ಇಂಪಾರ್ಟೆಂಟ್. ಎಷ್ಟಕ್ಕೆ ಮಾರಿದ್ದೀವಿ ಅಂದ್ರೆ 50,000 ರೂಪಾಯಿ ಮಾರಿದ್ವಿ. ಎಷ್ಟಕ್ಕೆ ಮಾರಿದ್ದೀವಿ, 50,000 ರೂಪಾಯಿಗೆ, ಸಾರಿ 40,000 ರೂಪಾಯಿಗೆ ಮಾರಿದ್ವಿ, ಸಾರಿ 40,000 ರೂಪಾಯಿಗೆ ಮಾರಿದ್ವಿ. ಹಾಗಾದ್ರೆ ಇನ್ನ ನಮ್ಗೆ ಎಷ್ಟು ಬರುತ್ತೆ ಅಂದ್ರೆ 7,70,000 ರೂಪೀಸ್. ಇದನ್ನ ಚಾರ್ಜಬಲ್ ಅಸೆಟ್ಸ್, ಡಿಪ್ರಿಸಿಯೇಷನ್ ಈ ಅಮೌಂಟ್ ಮೇಲೆ ಚಾರ್ಜ್ ಮಾಡಬಹುದು. ಈಗ ನಾವು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡೋಣ. ಡಿಪ್ರಿಸಿಯೇಷನ್ ಫಸ್ಟ್ ನಾರ್ಮಲ್ ಡಿಪ್ರಿಸಿಯೇಷನ್ ಮಾಡೋಣ. ನಾರ್ಮಲ್ ಡಿಪ್ರಿಸಿಯೇಷನ್ 7 lakh rupees ಮೇಲೆ ಎಷ್ಟು ಪರ್ಸೆಂಟ್ ಅಂತ ಹೇಳಿದಾನೆ, ಏನಾದ್ರೂ ಹೇಳಿದಾನಾ? ಏನು ಹೇಳಿಲ್ಲ. ಏನು ಹೇಳಿಲ್ಲ ಅಂದ್ರೆ 15% ಡಿಪ್ರಿಸಿಯೇಷನ್ ಕೊಡಿ. ಏನು ಹೇಳಿಲ್ಲ ಅಂದ್ರೆ 15% ಡಿಪ್ರಿಸಿಯೇಷನ್ ಎಷ್ಟು ಬರುತ್ತೆ ಹೇಳಿ? 70,000, 1,50,000. ಎರಡನೇದು, ನಾರ್ಮಲ್ ಡಿಪ್ರಿಸಿಯೇಷನ್ ಆನ್ 60,000 ರುಪೀಸ್ ಅಸೆಟ್. ನೋಡಿ, ಇದು ಪರ್ಚೇಸ್ ಮಾಡಿರೋದು July 22 ನಲ್ಲಿ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್, 9 ತಿಂಗಳು ಯೂಸ್ ಮಾಡಿದ್ದೀವಿ. ಮೋರ್ ದ್ಯಾನ್ 180 ಡೇಸ್, 15,690, 90,000, ಸಾರಿ 9,000. ಮೂರನೇದು, ನಾರ್ಮಲ್ ಡಿಪ್ರಿಸಿಯೇಷನ್ ಆನ್ 50,000. ನೋಡಿ, ಇದು ಪರ್ಚೇಸ್ ಮಾಡಿರೋದು February 23 ನಲ್ಲಿ, ಫೆಬ್ರವರಿ ಮಾರ್ಚ್ ಎರಡೇ ತಿಂಗಳ ಯೂಸ್ ಮಾಡಿರೋದು. ಅದಕ್ಕೆ 15% ಇಂಟು 1/2, 75, 3,750. ಕರೆಕ್ಟ್ ಏನಪ್ಪ? ಕರೆಕ್ಟ್. ಅಲ್ಲಿಗೆ ಟೋಟಲ್ ನಾರ್ಮಲ್ ಡಿಪ್ರಿಸಿಯೇಷನ್ 14,17,11, ಇದು ನಾರ್ಮಲ್ ಡಿಪ್ರಿಸಿಯೇಷನ್ ಆಯ್ತು. ಎರಡನೇದು ಅಡಿಷನಲ್ ಡಿಪ್ರಿಸಿಯೇಷನ್. ನೋಡಿ, ಅಡಿಷನಲ್ ಡಿಪ್ರಿಸಿಯೇಷನ್ ಕೊಡೋದು ಬರೀ ಈ ವರ್ಷ ಪರ್ಚೇಸ್ ಮಾಡಿರೋದಕ್ಕೆ ಮಾತ್ರ. ಹಾಗಾದ್ರೆ ಮೊದಲನೇದು, 60,000 ರೂಪಾಯಿಗೆ 20% ಫುಲ್ ಕೊಡ್ಬೋದು, ಯಾಕೆಂದ್ರೆ 9 ತಿಂಗಳು ಯೂಸ್ ಮಾಡಿದ್ವಿ ಅಂದ್ರೆ 12,000 ಕೊಡ್ಬೋದು. ಎರಡನೇದಕ್ಕೆ ಬರೀ ಎರಡೇ ತಿಂಗಳ ಯೂಸ್ ಮಾಡಬಹುದು, 20% ಅಲ್ಲಿ ಅರ್ಧ 10,000, 10,000ದಲ್ಲಿ ಅರ್ಧ 5,000, ಅಲ್ಲಿಗೆ 17,000. ಈಗ
ಟೋಟಲ್ ಡಿಪ್ರಿಸಿಯೇಷನ್ ಇದು 7,70,000, ಇವೆರಡು ಸೇರಿಸಿದ್ರೆ 754,1,3,1, 1,34,750. ಇದು ಟೋಟಲ್ ಡಿಪ್ರಿಸಿಯೇಷನ್ ಚಾರ್ಜ್. ಈಗ ರಿಟರ್ನ್ ಡೌನ್ ವ್ಯಾಲ್ಯೂ ಆನ್ 1/4/23 ಎಷ್ಟು ಬರುತ್ತೆ ಅಂದ್ರೆ 5,36. ಅರ್ಥ ಆಯ್ತೇನ್ರಪ್ಪ ಇದು? ಅರ್ಥ ಆಯ್ತಾ ಇಲ್ವಾ? ಓ ಸರ್, ಓಕೆ ಅಡಿಷನಲ್ ಡಿಪ್ರಿಸಿಯೇಷನ್ ಹೇಳಪ್ಪ. ಅಡಿಷನಲ್ ಡಿಪ್ರಿಸಿಯೇಷನ್ ಸೆಕೆಂಡ್ ಪಾಯಿಂಟ್ 50,000 1/2 ಹೇಳ್ತೀನಿ ಸರ್, ಈ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಇನ್ನೊಂದ್ಸಲ ಮಾಡಿ ಸರ್. ಇದೆ. ಇದು 7,00,000 ಫುಲ್ ಯೂಸ್ ಮಾಡಿದೀವಿ, 15% ಫುಲ್ ಕೊಡ್ತಾ ಇದೆ. ಏನು ಕೊಟ್ಟಿಲ್ಲ ಅಂದ್ರೆ 15% ಅಂತ ಹಾಕೊಂಡಿದೀವಿ. ಇನ್ನ ಈ ವರ್ಷ 2 ಅಸೆಟ್ ಪರ್ಚೇಸ್ ಮಾಡಿದೀವಿ ಮಷಿನ್ಸ್. ಒಂದು ಜುಲೈ 1 ಅಲ್ಲಿ ಪರ್ಚೇಸ್ ಮಾಡಿದೀವಿ 22 ನಲ್ಲಿ, ಇನ್ನೊಂದು ಫೆಬ್ರವರಿ 23 ನಲ್ಲಿ ಪರ್ಚೇಸ್ ಮಾಡಿದ್ವಿ. ಜುಲೈ ಅಲ್ಲಿ ಪರ್ಚೇಸ್ ಮಾಡಿರೋದು ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 22 ಆಯ್ತು. ಜನವರಿ, ಫೆಬ್ರವರಿ, ಮಾರ್ಚ್ 23, 9 ತಿಂಗಳು ಯೂಸ್ ಮಾಡಿದೀವಿ. ಮೋರ್ ದ್ಯಾನ್ 180 ಡೇಸ್. ಅದಕ್ಕೆ ನಾರ್ಮಲ್ ಡಿಪ್ರಿಸಿಯೇಷನ್ 15%, ಅಡಿಷನಲ್ ಡಿಪ್ರಿಸಿಯೇಷನ್ 20% ಕೊಡ್ತೀವಿ. ಅರ್ಥ ಆಯ್ತೇನಮ್ಮ? ಅರ್ಥ ಆಯ್ತಾ ಇಲ್ವಾ? ಸರ್ ನಾರ್ಮಲ್ ಡಿಪ್ರಿಸಿಯೇಷನ್ 50% ರೂಲ ಸರ್ ಅದು. ಅದು ಕೊಡ್ಲೇಬೇಕಪ್ಪ. ಅಡಿಷನಲ್ ಡಿಪ್ರಿಸಿಯೇಷನ್ ಕೊಡ್ತಾ ಇರೋದು ನೀನ್ ಈ ವರ್ಷ ಸರ್ ಪಾಪ ಎಷ್ಟು. 180 ಡೇಸ್ ಮತ್ತೆ 20% ಥಿಯರಿ ಅಲ್ಲಿ ಅದು ಇನ್ನೊಂದ್ಸಲ ಹೇಳಿ ಸರ್. ಅದೇನಮ್ಮ ನೋಡಿ, ಅಡಿಷನಲ್ ಡಿಪ್ರಿಸಿಯೇಷನ್ ಕೊಡೋದು ಯಾವ ಅಸೆಟ್ಟು ಈ ವರ್ಷ ಪರ್ಚೇಸ್ ಮಾಡಿ ಯೂಸ್ ಮಾಡಿರ್ತೀವಿ ಅದ್ರ ಮೇಲೆ. ಯೂಸ್ ಮಾಡಿರೋದು 180 ದಿನಕ್ಕಿಂತಲೂ ಜಾಸ್ತಿ ಆಗಿದ್ರೆ 20% ಕೊಡ್ತೀವಿ. 180 ದಿನಕ್ಕಿಂತಲೂ ಕಡಿಮೆ ಕೊಟ್ಟಿದ್ರೆ 20ರಲ್ಲಿ ಅರ್ಧ, 10% ಕೊಡ್ತೀವಿ. ಅದು ನಾರ್ಮಲ್ ಡಿಪ್ರಿಸಿಯೇಷನ್ ಮಾಮೂಲಿ. ಈಗ ನಾರ್ಮಲ್ ಡಿಪ್ರಿಸಿಯೇಷನ್ ಅಷ್ಟೇ, ಈ ವರ್ಷ ಪರ್ಚೇಸ್ ಮಾಡಿರೋದು 180 ದಿನಕ್ಕಿಂತಲೂ ಜಾಸ್ತಿ ಯೂಸ್ ಮಾಡಿದ್ರೆ ಅದ್ರ ಮೇಲೆ ಎಷ್ಟಿದೆ 15% ಅಷ್ಟೇ ಕೊಡ್ತೀವಿ. 180 ದಿನಕ್ಕಿಂತಲೂ ಕಡಿಮೆ ಯೂಸ್ ಮಾಡಿದ್ರೆ 15% ಅಲ್ಲಿ ಕೊಡ್ತೀವಿ. ಅರ್ಥ ಆಯ್ತಾ? ಎಸ್ ಸರ್, ಅರ್ಥ ಆಯ್ತು. ರಿಫಂಡ್ ಹೆಂಗ್ ಮಾಡುತ್ತೆ ಏನಮ್ಮ ಅದೇನ ಕೇಳ್ರಿ ಸರಿಯಾಗಿ? ಸರ್? ರೇಟ್ ಆಫ್ ಡಿಪ್ರಿಸಿಯೇಷನ್ ಫಿಕ್ಸ್ ಆಗಿರುತ್ತಾ ಅದು? ಅಂದ್ರೆ ಅಮ್ಮ 20% ಕೊಟ್ಟಿರ್ತಾರೆ ಹಾಕ್ಬೇಕು. ಅದೇ, ಇದು ಅಡಿಷನಲ್ ಡಿಪ್ರಿಸಿಯೇಷನ್ ಟ್ವೆಂಟಿ ಯು ಪರ್ಸೆಂಟ್ ಚೇಂಜ್ ಏನು ಕೇಳಿ ಮಾತಾಡೋವರೆಗೂ ಇರಿ. ಅಡಿಷನಲ್ ಡಿಪ್ರಿಸಿಯೇಷನ್ 20% ಇಸ್ ಕಾಮನ್, ಅಂದ್ರೆ ಬಟ್ ನಾರ್ಮಲ್ ಡಿಪ್ರಿಸಿಯೇಷನ್ ಪ್ರಾಬ್ಲಮ್ ನಲ್ಲಿ ಕೊಟ್ಟಿರ್ತಾನೆ. ಕೊಟ್ಟಿಲ್ಲ ಅಂದ್ರೆ ನಾನು ಅಸಂಪ್ಷನ್ ಮಾಡ್ಕೊಂಡು 15% ಅಂತ ತಗೊಂಡಿದ್ದೆ. ಅರ್ಥ ಆಯ್ತೇನಮ್ಮ? ಎಸ್ ಸರ್. ಓಕೆ, ಈಗ ಥರ್ಡ್ ಪ್ರಾಬ್ಲಮ್ ನೋಡಿ. ಈಗ ಇನ್ನೊಂದು 5 ನಿಮಿಷಕ್ಕೆ ಡಿಸ್ಕನೆಕ್ಟ್ ಆಗುತ್ತೆ. ಡಿಸ್ಕನೆಕ್ಟ್ ಆದ್ರೆ ದಯವಿಟ್ಟು ರೀಜಾಯಿನ್ ಆಗ್ಬೇಕು. ಓಕೆ, 3ನೇ ಪ್ರಾಬ್ಲಮ್ ನೋಡ್ಕೊಳ್ಳಿ. ಸುಮಾರು 8 ಪ್ರಾಬ್ಲಮ್ ಇದೆ, ಅಟ್ಲೀಸ್ಟ್ ಇವತ್ತು ಮುಗಿಸೋಣ. ಸತೀಶ್ ಗ್ರೂಪ್ ಕಂಪನಿ ಸಬ್ಮಿಟ್ಸ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಆಸ್ ಎ ಬ್ಲಾಕ್ ಆಫ್ ಪ್ಲಾಂಟ್ ಅಂಡ್ ಮೆಷಿನರಿ, ರೇಟ್ ಆಫ್ ಡಿಪ್ರಿಸಿಯೇಷನ್ 40%. ನೋಡಿ ಈ ಪ್ರಾಬ್ಲಮ್ ನಲ್ಲಿ ಕೊಟ್ಟಿದ್ದಾನೆ, ಕರೆಕ್ಟಾ ಕೊಟ್ಟಿದ್ದಾನೆ ನಮ್ಮ? ಎಸ್ ಸರ್ ಕೊಟ್ಟಿದ್ದಾನೆ. ಅಗ್ರಿಗೇಟ್ ರಿಟರ್ನ್ ಡೌನ್ ವ್ಯಾಲ್ಯೂ ಎ ಅಂಡ್ ಬಿ ಎರಡು ಸೇರಿಸಿ 1/4/22 ನಲ್ಲಿ 15 ಲಕ್ಷ ಇತ್ತಂತೆ. ಸೊ ರಿಟರ್ನ್ ಡೌನ್ ವ್ಯಾಲ್ಯೂ ಆನ್ 1/4/22 15 ಲ್ಯಾಕ್ಸ್ ಇತ್ತಂತೆ. ಇದನ್ನು ಬರೆದು ಬಿಡ್ತೀನಿ. ಪರ್ಚೇಸ್ ಎ ನ್ಯೂ ಮಷೀನ್ ಸಿ ಆನ್ 1st of November 2022. ಅಡಿಷನ್ಸ್ ಮಾಡಿದ್ದಾನೆ. ಅಡಿಷನ್ಸ್ ಯಾವತ್ ಮಾಡಿದ್ದಾನೆ? 1st November. ನವೆಂಬರ್ ಅಂದ್ರೆ 11/22. ಎಷ್ಟಕ್ ಮಾಡಿದ್ದಾನೆ? 3 ಲಕ್ಷಕ್ಕೆ ಮಾಡಿದ್ದಾನೆ. ನೋಡಿ ಇಲ್ಲೇ ಲೆಕ್ಕ ಸಿಕ್ಬಿಡುತ್ತೆ. ನವೆಂಬರ್ ಅಂದ್ರೆ ನವೆಂಬರ್ ಇಂದ ಮಾರ್ಚ್ ವರೆಗೂ ಲೆಕ್ಕ ಹಾಕೊಳ್ಳಿ. ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಬರೀ 5ನೇ ತಿಂಗಳು.
ಅಂದ್ರೆ 5 × 15 150 ದಿನ, ಅದಕ್ಕಿಂತಲೂ ಕಡಿಮೆನೆ ಇದೆ. ಕಂಪ್ಯೂಟ್ ದ ಅಮೌಂಟ್ ಆಫ್ ಡಿಪ್ರಿಸಿಯೇಷನ್ ಇಫ್ ಎ ಅಂಡ್ ಬಿ ಸೋಲ್ಡ್ ಫಾರ್ 15,50,000 ಅಂತ ಹೇಳ್ತಾ ಇದ್ದಾರೆ. ಈಗ ಟೋಟಲ್ ಪರ್ಚೇಸ್ ಮಾಡಿರೋದು 18 ಲ್ಯಾಕ್ಸ್, ಸೇಲ್ ಮಾಡಿರೋದು 15,50,000. ಯಾವ ಅಸೆಟ್ ಆದ್ರೂ ಮಾಡ್ಕೊಳ್ಳಿ, ನಿಮಗೆ ಬೇಕಾಗಿಲ್ಲ, ಇಲ್ಲಿ ಕ್ಲೀನ್ ಆಗಿ ಬರೆದು ಬಿಡಿ 2,50,000. ಇದನ್ನ ಚಾರ್ಜಬಲ್ ಅಸೆಟ್, ಇದನ್ ಮೇಲೆ ಡಿಪ್ರಿಸಿಯೇಷನ್ ಅನ್ನ ಚಾರ್ಜ್ ಮಾಡಬಹುದು. ಈಗ ಇದಕ್ಕೆ ನಾವು ಮೊದಲನೇದು ನಾರ್ಮಲ್ ಡಿಪ್ರಿಸಿಯೇಷನ್ ಕೊಡಬೇಕು. ನಾರ್ಮಲ್ ಡಿಪ್ರಿಸಿಯೇಷನ್ ಫಸ್ಟ್ 15 ಲ್ಯಾಕ್ ರುಪೀಸ್ಗೆ 40%, 15,40, 6 ಲಕ್ಷ ಆಯ್ತು. ಎರಡನೇದು 3 ಲಕ್ಷಕ್ಕೆ 40% ಅಲ್ಲಿ ಅರ್ಧ ಅಂದ್ರೆ 20%, 60,000. ಹಾಗೆ ಅಡಿಷನಲ್ ಡಿಪ್ರಿಸಿಯೇಷನ್, ಅಡಿಷನಲ್ ಡಿಪ್ರಿಸಿಯೇಷನ್ 3 ಲಕ್ಷದ ಮೇಲೆ 20%, ಅದರಲ್ಲಿ ಅರ್ಧ. ಕಾರಣ ಏನು ಅಂದ್ರೆ ಲೆಸ್ ದ್ಯಾನ್ 180 ಡೇಸ್. 60,000 ಅದರಲ್ಲಿ 30,000. ಅಲ್ಲಿಗೆ ಟೋಟಲ್ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿರೋದು 6,90,000. ಈಗ ನಾವು ನೆಗೆಟಿವ್ ತೋರ್ಸಕ್ ಆಗಲ್ಲ, ನೆಗೆಟಿವ್ ತೋರ್ಸಕ್ ಆಗಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, 2,50,000 ತೋರಿಸಿ ನಿಲ್ ಅಂತ ಹಾಕ್ತೀವಿ. ಇಲ್ಲಿ ಟೋಟಲ್ ಡಿಪ್ರಿಸಿಯೇಷನ್ ಬಂದು 6,90,000. ಡಿಪ್ರಿಸಿಯೇಷನ್ ಚಾರ್ಜ್ ದಿಸ್ ಇಯರ್ ಈಸ್ 2,50,000. ಅಂಡ್ ಎಲ್ಲರೂ ಮಾಡಿದಾರಪ್ಪ. ಈಗ ಇದು ಥ್ಯಾಂಕ್ ಯು ಸರ್. ಕಂಟಿನ್ಯೂ ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ನೋಡಿ ನೋಡಿ, 2,5 ಲಕ್ಷ ರೂಪಾಯಿ ಇರೋದು ಅಸೆಟ್, ಆದ್ರೆ ಡಿಪ್ರಿಸಿಯೇಷನ್ 6,90,000 ಬರ್ತಾ ಇದೆ. ನಾವು ನೆಗೆಟಿವ್ ವ್ಯಾಲ್ಯೂ ತೋರಿಸ ಆಗಿಲ್ಲ. ಈ ವರ್ಷ ಈ ಅಸೆಟ್ 2,50,000 ತೋರಿಸಿ, ಉಳಿದಿರೋ ಅಮೌಂಟ್ ಏನಿದೆ 4,50,000. 6,90,000 ನಲ್ಲಿ 2,50,000 ಹೋದ್ರೆ ಅನ್ಅಬ್ಸಾರ್ಬ್ ಡಿಪ್ರಿಸಿಯೇಷನ್ 4,50,000 ಅಂತ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ ನೆಕ್ಸ್ಟ್ ಇಯರ್ಗೆ. ಅರ್ಥ ಆಯ್ತೇನಪ್ಪ? ಎಸ್ ಸರ್. ಇದು ಮೂರನೇ ಪ್ರಾಬ್ಲಮ್. ನಾಲ್ಕನೇ ಪ್ರಾಬ್ಲಮ್, ನಾಲ್ಕನೇ ಪ್ರಾಬ್ಲಮ್ ಅಲ್ಲಿ ಅರ್ಥ ಆಗ್ತಾ ಇದೇನಪ್ಪ ಕ್ಲೀನ್ ಆಗಿ? ಶೋರ್ ಸರ್, ಆ ಸರ್ ಅರ್ಥ ಆಗ್ತಾ ಇದೆ. ಓಕೆ, ಇನ್ ಸ್ವಲ್ಪ ಡಿಫಿಕಲ್ಟ್ಗೆ ಹೋಗೋಣ. ಕ್ಯಾಲ್ಕುಲೇಟ್ ಡಿಪ್ರಿಸಿಯೇಷನ್ ಆಸ್ ಪರ್ ಐಟಿ ಆಕ್ಟ್ ಫಾರ್ ದ ಇಯರ್ ಎಂಡೆಡ್ 31st March 2023. ಫ್ಯಾಕ್ಟ್ರಿ ಬಿಲ್ಡಿಂಗ್ ರಿಟರ್ನ್ ಡೌನ್ ವ್ಯಾಲ್ಯೂ ಕೊಟ್ಟಿದ್ದಾನೆ, ಅಡಿಷನ್ ಕೊಟ್ಟಿದ್ದಾನೆ, ಸೇಲ್ ಕೊಟ್ಟಿದ್ದಾನೆ, ಡಿಪ್ರಿಸಿಯೇಷನ್ ರೇಟ್ ಕೊಟ್ಟಿದ್ದಾನೆ. ರೆಸಿಡೆನ್ಷಿಯಲ್ ಹೌಸ್ ಎಂಪ್ಲಾಯೀಸ್ 1 ಕ್ರೋರು, ಓಕೆನಾ, ಸಾರಿ 10 ಲ್ಯಾಕ್ಸ್, 5 ಲ್ಯಾಕ್ಸ್ ಅಡಿಷನ್ ಮಾಡಿದ್ದಾನೆ 5%. ಫರ್ನಿಚರ್ಸ್ ಅಂಡ್ ಫಿಟ್ಟಿಂಗ್ಸ್ ಮಾಡಿದ್ದಾನೆ, ಪ್ಲಾಂಟ್ ಅಂಡ್ ಮೆಷಿನರಿ ಮಾಡಿದ್ದಾನೆ, ಏರ್ ಕಂಪ್ಯೂಟರ್ಸ್, ಕಂಪ್ರೆಸರ್ಸ್, ಸೋಲಾರ್ ಪವರ್ ಜನರೇಷನ್, ಸ್ಕ್ಯಾನರ್ ಫಾರ್ ಆಫೀಸ್ ಯೂಸ್, ಇಷ್ಟು ಮಾಡಿದ್ದಾರೆ. ಏನಪ್ಪ ಈಗ ನಾವು ಏನ್ ಮಾಡಬೇಕು? ಇಷ್ಟು ಡಿಫರೆಂಟ್ ಡಿಫರೆಂಟ್ ಇದೆ. ಈ ರೇಟ್ ಆಫ್ ಡಿಪ್ರಿಸಿಯೇಷನ್ ನೋಡಿದ್ರೆ 10% 1, 2, 2, 2, 2 ಬ್ಲಾಕ್ ಆಗುತ್ತೆ. ಯಾವ್ದ್ಯಾವ್ದು ಅಂದ್ರೆ ಫ್ಯಾಕ್ಟ್ರಿ ಬಿಲ್ಡಿಂಗ್ ಮತ್ತೆ ಫರ್ನಿಚರ್ಸ್ ಅಂಡ್ ಫಿಟ್ಟಿಂಗ್ಸ್, ಎರಡು 10% ಅಲ್ಲಿ ಬರುತ್ತೆ. 15% ಅಲ್ಲಿ 3 ಬರುತ್ತೆ, 5% ಅಲ್ಲಿ 1 ಬರುತ್ತೆ, 80% 1 ಬರುತ್ತೆ. ಅಲ್ಲಿಗೆ ಒಟ್ಟು 4 ಬ್ಲಾಕ್ ಇದೆ, 4 ಬ್ಲಾಕ್ ಇದೆ. ಎಷ್ಟು ಬ್ಲಾಕ್ ಇದೆ ಒಟ್ಟು? 4 ಬ್ಲಾಕ್ಸ್ ಆರ್ ದೇರ್. ಸೊ ವಿ ಹ್ಯಾವ್ ಟು ಡ್ರಾ 5 ಕಾಲಮ್ಸ್ ಇನ್ಕ್ಲೂಡಿಂಗ್ ಪರ್ಟಿಕ್ಯುಲರ್ಸ್. ಫಸ್ಟ್ ಬ್ಲಾಕ್, ಸೆಕೆಂಡ್ ಬ್ಲಾಕ್, ಥರ್ಡ್ ಬ್ಲಾಕ್, ಫೋರ್ತ್ ಬ್ಲಾಕ್. ಇಲ್ಲಿ ಫಸ್ಟ್ 5%, 10%, 15%, 80%. 80% ಒಂದ್ಸರಿ ಹಾಕೊಬಿಡೋಣ, ಆಮೇಲೆ ನೋಡೋದು. ಫಸ್ಟ್ ರಿಟರ್ನ್ ಡೌನ್ ವ್ಯಾಲ್ಯೂ 1,422, ಓಕೆನಾ. ಫಸ್ಟ್ 5% ಇರೋದು ಒಂದೇ ಒಂದು, 10 ಲಕ್ಷ ರೂಪಾಯಿ ಇದೆ. 10% 1, 2, 3,50,000 + 15,000, 3,65,000 ಇದೆ. 15%
ಲ್ಯಾಕ್ 40 ಪ್ಲಸ್ 32, ಸೊ ಟೋಟಲ್ 20,72,000. ಕರೆಕ್ಟ್ ಏನಪ್ಪಾ? 80% ರಿಟರ್ನ್ ಡೌನ್ ವ್ಯಾಲ್ಯೂ ಏನು ಇಲ್ಲ. ಈಗ ಅಡಿಷನ್ಸ್ ಮಾಡ, ಅಡಿಷನ್ಸ್ ಅಡಿಷನ್ಸ್ ನೋಡಿದ್ರೆ ನಮಗೆ 10.5% 5 ಲ್ಯಾಕ್ ರುಪೀಸ್ ಪರ್ಚೇಸ್ ಮಾಡಿದ್ದಾರೆ, 10% 1,05,000 ರುಪೀಸ್ ಪರ್ಚೇಸ್ ಮಾಡಿದ್ದಾರೆ, 15% 6,50,000 ಪ್ಲಸ್ 8 ಲ್ಯಾಕ್ 6,58,000 ಪರ್ಚೇಸ್ ಮಾಡಿದ್ದಾರೆ, 80% 1,50,000 ರುಪೀಸ್ ಪರ್ಚೇಸ್ ಮಾಡಿದ್ದಾರೆ. ಇದು ಪರ್ಚೇಸ್ ಮಾಡಿರೋ ಡೀಟೇಲ್ ಹಾಕೊಂಬಿಡೋಣ. 4,70,000, 10, 14, 7, 2 ಇದು 1,50,000. ಇದರಲ್ಲಿ ಸೇಲ್ ಸೇಲ್ ಮಾಡಿರೋದಿದೆ. ಯಾವ್ದ್ಯಾವ್ದು ಅಸೆಟ್ ಸೇಲ್ ಆಗಿದೆ ಅಂದ್ರೆ 10% ಒಂದಾಗಿದೆ 60,000, 15% ಒಂದಾಗಿದೆ 2,70,000. ಇನ್ ಯಾವೆರಡು ಆಗಿಲ್ಲ. ಈಗ ಚಾರ್ಜಬಲ್ ಅಸೆಟ್ಸ್ 4,10,000 ಇದು, ಇದು 24,70,000, ಇದು 1,50,000. ಇದನ್ನ ಚಾರ್ಜಬಲ್ ಅಸೆಟ್, ಡಿಪ್ರಿಸಿಯೇಷನ್ ಚಾರ್ಜ್ ಮಾಡೋದಕ್ಕೆ ಯೋಗ್ಯತೆ ಇರುವಂತ ಅಸೆಟ್. ಈಗ ಮೊದಲನೇದು ನಾರ್ಮಲ್ ಡಿಪ್ರಿಸಿಯೇಷನ್ ಮಾಡಬೇಕು. ನೋಡಿ ಲಾಸ್ಟ್ ಅಲ್ಲಿ ಒಂದೇ ಒಂದು ಲೈನ್ ಕೊಟ್ಟಿದ್ದಾನೆ, ಅದು ಸಿಕ್ಕಾಪಟ್ಟೆ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಅಸ್ಯೂಮ್ ಆಲ್ ಅಸೆಟ್ಸ್ ಆರ್ ಅಕ್ವೈರ್ಡ್ ಆನ್ 3rd of October 2022 ಅಂತ ಹೇಳಿದ್ದಾನೆ. ನೋಡಿ ಅಕ್ಟೋಬರ್ 3ನೇ ತಾರೀಕು ಅಂದ್ರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್ ಎಲ್ಲ ಸೇರಿದ್ರೆ 180 ದಿವಸ ಆಗುತ್ತೆ ಕರೆಕ್ಟ್ ಆಗಿ. ಕರೆಕ್ಟ್ ಏನ್ರಿ ಸರ್? ಎಸ್ ಸರ್. ಎಸ್ ಸರ್. ಈಗ ನಾರ್ಮಲ್ ಡಿಪ್ರಿಸಿಯೇಷನ್ ಓಕೆನಾ, 10 ಲ್ಯಾಕ್ಸ್ ಮೇಲೆ 5% ಎಷ್ಟಪ್ಪ ಬರುತ್ತೆ? 50,000 ಬರುತ್ತೆ. 3,65,5%, ಇದು 36,500. 15% ನೋಡಿ, 20 ಲ್ಯಾಕ್ 20,72,000 ಮೇಲೆ 15% 3,10,800, ಇದು ಏನು ಬರಲ್ಲ. ಇದು ರಿಟರ್ನ್ ಡೌನ್ ವ್ಯಾಲ್ಯೂ. ಅಡಿಷನ್ಸ್ ಮೇಲೆ ಎಲ್ಲ ಅಸೆಟ್ಸ್ ಪರ್ಚೇಸ್ ಮಾಡಿರೋದು 3rd October ಅಂತ ಹೇಳಿದ್ದಾರೆ, ಮೋರ್ ದ್ಯಾನ್ 180 ಡೇಸ್. ಸೊ ಅದಕ್ಕೆ 5 ಲ್ಯಾಕ್ಸ್ ಮೇಲೆ 5% 25,000, 1,05,000 ಮೇಲೆ 10% 10,500, 6,58,000 ಮೇಲೆ 15% 98,700, 1,50,000 ಮೇಲೆ 80% 1,20,000. ಇದು ಈಸಿಯಾಗಿ ಮಾಡ್ಬಿಟ್ವಿ, ಬಟ್ ಅಡಿಷನಲ್ ಡಿಪ್ರಿಸಿಯೇಷನ್ ಮಾತ್ರ ತುಂಬಾ ಕೇರ್ಫುಲ್ ಆಗಿ ಮಾಡಬೇಕು. ಅದಕ್ಕೆ ಪ್ರಾಬ್ಲಮ್ ನೋಡ್ಬೇಕು. ನೋಡಿ ಪ್ರಾಬ್ಲಮ್ ನೋಡಿದ್ರೆ ನಮಗೆ ಪ್ರೊಡಕ್ಷನ್ ಯೂಸ್ ಆಗುವಂತ ಅಸೆಟ್ ಯಾವುದು? ಫ್ಯಾಕ್ಟ್ರಿ ಬಿಲ್ಡಿಂಗ್. ನಾವು ಬಿಲ್ಡಿಂಗ್ ನ ನಾವು ಲೆಕ್ಕ ತಗೊಳ್ಳಲ್ಲ ಪ್ರೊಡಕ್ಷನ್ಗೆ. ಪ್ರೊಡಕ್ಷನ್ಗೆ ತಗೊಳ್ತಕ್ಕಂಥದ್ದು ಬರೀ ಮಷೀನ್ಸ್ ಮಾತ್ರ. ಸೊ ಅಲ್ಲಿ ಪ್ಲಾಂಟ್ ಅಂಡ್ ಮೆಷಿನರಿ 15% ಇರೋದು, ಅದೊಂದು ಬಿಟ್ಟು ಇನ್ಯಾವುದಕ್ಕೂ ನಾವು ಕೊಡೋದಕ್ಕೆ ಆಗೋದಿಲ್ಲ. ಅದು 15% ಅಲ್ಲಿ ಇದೆ. ಅದು ಎಷ್ಟಪ್ಪ ಅಂದ್ರೆ, ಆನ್ ಪ್ಲಾಂಟ್ ಅಂಡ್ ಮೆಷಿನರಿ ವಿಚ್ ಈಸ್ ಪರ್ಚೇಸ್ 6,50,000. ಇದು ಮೋರ್ ದ್ಯಾನ್ 180 ಡೇಸ್ ಆಗಿರೋದ್ರಿಂದ 20% ಕೊಡೋಣ, ವಿಚ್ ಈಸ್ ಚಾರ್ಜಬಲ್ ಅಟ್ 15%. ಎಷ್ಟು? 65,000, 1,30,000. ಏನೆಲ್ಲ ಅದಕ್ಕೂ 0. ಈಗ ಟೋಟಲ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ.
ಇದು 500,913,5, 1,20,000. ಇದನ್ನ ಎ ಅಂತ ಕರೆಯೋಣ. ಇದನ್ನ ಟೋಟಲ್ ಡಿಪ್ರಿಸಿಯೇಷನ್ ಚಾರ್ಜ್ ಬಿ. ರಿಟರ್ನ್ ಡೌನ್ ವ್ಯಾಲ್ಯೂ ಆನ್ 1/4/23 ಎ ಮೈನಸ್ ಬಿ 14,25,000. ದಿಸ್ ಒನ್ ಈಸ್ 3,63. ದಿಸ್ ಈಸ್ 500,391. ದಿಸ್ ಈಸ್ 30,000. ಇದು ಮೈನಸ್ ಇದು. ಅರ್ಥ ಆಯ್ತು ಏನಪ್ಪ ಇದು? ಗೈಸ್ ಅರ್ಥ ಆಯ್ತಾ? ಹಾ ಸರ್, ಅರ್ಥ ಆಯ್ತು. ಒಂದು ಪ್ಲಾಂಟ್ ಅಂಡ್ ಮೆಷಿನರಿ ಬಿಟ್ಟು ಬೇರೆ ಇನ್ಯಾವುದಕ್ಕೂ ನಾವು ಅಡಿಷನಲ್ ಡಿಪ್ರಿಸಿಯೇಷನ್ ಕೊಡೋದಿಲ್ಲ. ದೇವರಣೆಗೂ ಹೇಳ್ತಾ ಇದ್ದೀನಿ, ನಿಮ್ಗೆ ಎಕ್ಸಾಮಿನೇಷನ್ಗೆ ಇದೇ ತರದ್ದೇ ಕೇಳೋದು. ಈಗ ನೆಕ್ಸ್ಟ್ ಪ್ರಾಬ್ಲಮ್, ಫೇಮಸ್ ಬರುತ್ತೆ ಸರ್. ಯಾವ್ದಕ್ಕಾದ್ರೂ ಬರಲಿ, ಕಲ್ತ್ಕೊಂಡಿರೋದು ಒಳ್ಳೇದಲ್ವಾ? ಹಾ ಸರ್, ಕರೆಕ್ಟ್. ಓಕೆ. ಮೆಸ್ಸೆಸ್ ಅರವಿಂದ್ ಲಿಮಿಟೆಡ್ ಹ್ಯಾವ್ ದ ಫಾಲೋಯಿಂಗ್ ಅಸೆಟ್ಸ್ ಆನ್ 1/4/2022. ಪ್ಲಾಂಟ್ ಅಂಡ್ ಮೆಷಿನರಿ 15% ರೇಟ್ ಅಲ್ಲಿ ಇದೆ, ಲಾಸ್ಟ್ ಕಾಲಮ್ ಮಾತ್ರ ನೋಡ್ತಾ ಇದ್ದೀನಿ. ಏರ್ಕ್ರಾಫ್ಟ್ 40%, ಮೋಟಾರ್ ಬಸ್ಸಸ್ ಅದು 30%, ಇಂಪೋರ್ಟ್ ಕಾರ್ಸ್, ಪೇಟೆಂಟ್ ರೈಟ್ಸ್, ಟೆಕ್ನಿಕಲ್ ನೋಹೋ. ಇದರಲ್ಲಿ ನಾವು ಅಡಿಷನಲ್ ಡಿಪ್ರಿಸಿಯೇಷನ್ ಕೊಡೋಕೆ ಯೋಗ್ಯತೆ ಇರೋದು ಪ್ಲಾಂಟ್ ಅಂಡ್ ಮೆಷಿನರಿ ಬಿಟ್ಟು ಇನ್ಯಾವುದು ಇಲ್ಲ. ಇಲ್ಲಿ ಎಷ್ಟು ಬ್ಲಾಕ್ ಬರುತ್ತೆ ಅಂದ್ರೆ 15, 25, 30, 40, ಮತ್ತೆ 4 ಬ್ಲಾಕ್ಸ್ ಬರುತ್ತೆ. 1, 2, 3, 4. 1 15%, ಇನ್ನೊಂದು 25%, 30% ಅಂಡ್ 40%. ಈಗ ರಿಟರ್ನ್ ಡೌನ್ ವ್ಯಾಲ್ಯೂ ನೋಡೋಣ. ರಿಟರ್ನ್ ಡೌನ್ ವ್ಯಾಲ್ಯೂ 15% ಇರೋದು ಒಂದೇ ಒಂದು ಪ್ಲಾಂಟ್ ಅಂಡ್ ಮೆಷಿನರಿ, 4,42,20,000. 25%ಗೆ ಯಾವುದು ಇಲ್ಲ, ಯಾವುದು ಇಲ್ಲ. 40%ಗೆ 30% ಇದೆ, 6,40,000. 40% ಇದೆ, 34,50,000. ಅಡಿಷನ್ಸ್ ಏನೇನ್ ಮಾಡಿದ್ದಾರೆ ನೋಡಿ, 15% ಅಲ್ಲಿ 2 ಮಾಡಿದ್ವಿ, 6,90,000 ಪ್ಲಸ್ 3,60,000, ಟೋಟಲ್ 10,70,000. 10,70,000. 25% 8 lakh ಪ್ಲಸ್ 6 lakh, 14 lakh ಮಾಡಿದ್ವಿ. 30% ಇರೋದೇ ಒಂದು 2,80,000 ಮಾಡಿದ್ವಿ. ಇನ್ನ 40% ಯಾವ್ದಪ್ಪ ಅಡಿಷನ್ಸ್ ಯಾವ್ದು? 15% ಆ ಸರ್ ಟೆನ್ ಕರೆಕ್ಟ್ ಲ್ಯಾಕ್ ಐತಿ ಮಾಡಿ ಸರ್. 10,50,000 ಬಿಡ. 6, 9, 3, 60, 10, 50 ಕರೆಕ್ಟ್ ಆಗಿದೆ. 40% 5 ಲಕ್ಷ ಪರ್ಚೇಸ್ ಮಾಡಿ. ಫಸ್ಟ್ ಇದೆಲ್ಲ ಆ್ಯಡ್ ಮಾಡ್ಬಿಡೋಣ. 70 ಪಾಠ ಮಾಡಿ ಮಾಡಿ ಚಿಕ್ಕದಾಗಿ ಹೋಗ್ಬಿಟ್ಟಿದ್ದೆ ಕಣ. 8,09,20,000. 39,50,000 ಮೈನಸ್ ಸೇಲ್. ಸೇಲ್ ಮಾಡಿರೋದು 15%, 2,10,000ಗೆ. ಆಮೇಲೆ 30%, 4,10,15,000. ಈಗ 50,60,000, 14 lakhs ಅಂಡ್ 5, 1, 0, 5. ಇದು 39,50,000. ಇದು ಚಾರ್ಜಬಲ್ ಅಸೆಟ್ಸ್. ಈಗ ಡಿಪ್ರಿಸಿಯೇಷನ್ ಮಾಡಬೇಕು. ಅದರಲ್ಲಿ ನಾರ್ಮಲ್ ಡಿಪ್ರಿಸಿಯೇಷನ್,
ರಿಟರ್ನ್ ಡೌನ್ ವ್ಯಾಲ್ಯೂ 1422 ನಲ್ಲಿ ನೋಡಿ 42 ಲ್ಯಾಕ್ಸ್. ನೋಡಿ ಇನ್ನೊಂದು ಪಾಯಿಂಟ್ ಹೇಳ್ಬಿಟ್ಟು ಆಮೇಲೆ ಮುಂದಕ್ಕೆ ಹೋಗ್ತೀನಿ. ಆಲ್ ದ ಅಸೆಟ್ಸ್ ಆರ್ ಅಕ್ವೈರ್ಡ್ ಯೂಸ್ ಮೋರ್ ದ್ಯಾನ್ 180 ಡೇಸ್ ಅಂತ ಹೇಳಿದ್ದಾನೆ. ಡೇಟ್ ಕೊಟ್ಟಿಲ್ಲ, ಅವನೇ ಹೇಳ್ಬಿಟ್ಟಿದ್ದಾನೆ. ಸೊ 42,20,000 ಇಂಟು 15% ಈ 6,33,000. ಇದು ಏನು ಇಲ್ಲ, 6,40,000 ಇಂಟು 30%, 1,92,000. 34,50,000 ಇಂಟು 40% ಈಸ್ 13,80,000. ಈಗ ಅಡಿಷನ್ಸ್ ಮೇಲ್ ಮಾಡ, ಅಡಿಷನ್ಸ್ ಅವನೇ ಹೇಳಿದ್ದಾನೆ ಮೋರ್ ದ್ಯಾನ್ 180 ಡೇಸ್ ಅಂತ ಹೇಳಿದ್ದಾನೆ. 10 ಲ್ಯಾಕ್ ನಾರ್ಮಲ್ ಡಿಪ್ರಿಸಿಯೇಷನ್ ಅಡಿಷನಲ್ ಮೇಲೆ 10,50,000 ಇಂಟು 15%, 1,57,500. ಇದ್ರ ಮೇಲೆ ಮಾಡ್ತಾ ಇದ್ದೀವಿ ಅಡಿಷನ್ಸ್ ಮೇಲೆ 14 ಲ್ಯಾಕ್ಸ್ ಇಂಟು 25%, 3,50,000. ನೆಕ್ಸ್ಟ್ 2,80,000 ಇಂಟು 30%, 84,000. 5 ಲ್ಯಾಕ್ಸ್ ಇಂಟು 40% ಇಸ್ 2 ಲ್ಯಾಕ್ಸ್. ಇದು ನಾರ್ಮಲ್ ಆಯ್ತು. ಈಗ ಅಡಿಷನಲ್ ಡಿಪ್ರಿಸಿಯೇಷನ್ ನೋಡಿ, ಅಡಿಷನಲ್ ಡಿಪ್ರಿಸಿಯೇಷನ್ ಇರೋದು ಬರೀ ಮಷಿನರಿ ಮಾತ್ರ, ಮೊದಲನೇದು ಮಾತ್ರ. ಕರೆಕ್ಟ್ ಏನಪ್ಪಾ? ಪ್ಲಾಂಟ್ ಅಂಡ್ ಮೆಷಿನರಿ ಮಾತ್ರ ಪ್ರೊಡಕ್ಷನ್ ಯಾವ್ದ್ರ ಮೇಲೆ ಮಾಡ್ಬೇಕು? 6,90,000 ಮೇಲೆ ಮಾತ್ರ ಮಾಡ್ಬೇಕು. ಆನ್ ಪ್ಲಾಂಟ್ ಅಂಡ್ ಮೆಷಿನರಿ 6,90,000 ವಿ ಹ್ಯಾವ್ ಟು ಪ್ರೊವೈಡ್ 20%. ಯಾಕೆಂದ್ರೆ ಇಂಪೋರ್ಟ್ ಕಾರ್ಸ್ ಮೇಲೆ ಮಾಡೋ ಹಾಗಿಲ್ಲ. 20% ಎಷ್ಟಪ್ಪ ಬರುತ್ತೆ? 1,38,000. ಕರೆಕ್ಟಾ? ಎಸ್ ಸರ್. ಹಾ ಸರ್ ಕರೆಕ್ಟ್. ಈಗ 15, 18, 9, 12, 1, 8, 1, 9. ಇದು 3.5 ಲಕ್ಷ, ಇದು 2,70,000. ಈಗ ಇದು ಟೋಟಲ್ ಡಿಪ್ರಿಸಿಯೇಷನ್ ಚಾರ್ಜ್, ರಿಟರ್ನ್ ಡೌನ್ ವ್ಯಾಲ್ಯೂ ಆನ್ 1/4/23 ನೆಕ್ಸ್ಟ್ ಇಯರ್ ಬಿಗಿನಿಂಗ್. 50,60,000 ಇದು ಮೈನಸ್ ಮಾಡಬೇಕು. ಮಾಡಿದ್ರೆ 41,31,500. ಇದು 10,50,000. ಇದು 2,29,000. ,70,000 ಬಂತ ಗುರುಗಳೇ? ಆರನೇ ಕ್ವಶನ್ ತಗೊಳ್ಳಿ. ಆರನೇ ಕ್ವಶನ್ ತೋರಿಸ್ತೀನಿ ನೋಡಿ. ಸಿ, ಆರನೇ ಕ್ವಶನ್ ಅಲ್ಲಿ ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಡಿಪ್ರಿಸಿಯೇಷನ್ ಆನ್ ದ ಅಸೆಟ್ಸ್ ಆಫ್ ದ ಮಿಲ್ ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್: ಫ್ಯಾಕ್ಟರಿ ಬಿಲ್ಡಿಂಗ್, ರೆಸಿಡೆನ್ಷಿಯಲ್ ಬಿಲ್ಡಿಂಗ್, ಪ್ಲಾಂಟ್ ಅಂಡ್ ಮೆಷಿನರಿ, ಫರ್ನಿಚರ್ಸ್ ಅಂಡ್ ಕಾರ್ಸ್. ಇಲ್ಲಿ ಒಟ್ಟು 3 ತರ ಇದೆ, 5%, 10%, 15%. ಅಡಿಷನ್ಸ್ ಮಾತ್ರ ಮಾಡಿದ್ದಾನೆ, ಸೇಲ್ ಮಾಡೋದು ಏನು ಕೊಟ್ಟಿಲ್ಲ, ನೋಡೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ದ ಪಾರ್ಟ್ ಆಫ್ ಫ್ಯಾಕ್ಟರಿ ಬಿಲ್ಡಿಂಗ್ ವಿಚ್ ವಾಸ್ ಡಿಸ್ಟ್ರಾಯ್ಡ್ ಬೈ ಫೈರ್, ಫಾರ್ ದಟ್ ಇನ್ಶೂರೆನ್ಸ್ ಕಂಪನಿ ಅಕ್ಸೆಪ್ಟೆಡ್ ದ ಕ್ಲೇಮ್ ಆಫ್ ರುಪೀಸ್ 60,000. ಸ್ಕ್ರಾಪ್ ವ್ಯಾಲ್ಯೂ ರಿಯಲೈಸ್ ಅಮೌಂಟೆಡ್ ಟು ರುಪೀಸ್ 10,000. ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಕನ್ಸಿಸ್ಟ್ ಆಫ್ ರೆಸಿಡೆನ್ಷಿಯಲ್ ಯೂನಿಟ್ಸ್ ಹೂಸ್ ಪ್ಲಿಂತ್ ಏರಿಯಾ ಡಸ್ ನಾಟ್ ಎಕ್ಸೀಡ್ 80 ಸ್ಕ್ವೇರ್ ಮೀಟರ್ಸ್ ಈಚ್ ಅಂತ ಹೇಳಿದ್ದಾನೆ. ಏನಾದ್ರೂ ಹಾಕೊಳ್ಳಿ, ನಾನ್ ಹೇಳ್ದಂಗೆ ಮಾತ್ರ ಕೇಳಿ. ಈಗ ಮೂರೇ ಬ್ಲಾಕ್ ಇರೋದು, ಅಮಿನಿ ಬ್ಲಾಕ್ಸ್ ಆದ್ರೆ ಒಂದ್ರಿ 3 ಬ್ಲಾಕ್ಸ್ ಆದ್ರೆ ಇದರಲ್ಲಿ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಪಾಯಿಂಟ್ ಇದೆ, ಅದು ಏನು ಅಂತ ಹೇಳ್ತೀನಿ. ಈಗ ಮೂರೇ ಬ್ಲಾಕ್ ಇರೋದ್ರಿಂದ ಸ್ವಲ್ಪ ದೊಡ್ಡ ದೊಡ್ಡದಾಗೆ ಕಾಲಮ್ ಹಾಕೊಳ್ತೀನಿ. 5%, 10%, 15%. 5% 4 ಲ್ಯಾಕ್ಸ್ ಇದೆ, 10% ಟೋಟಲ್ ಮಾಡಿ
14 lakh plus 25,000, 14 lakh 25,000. In 15%, 30 lakh plus 65, 30 lakh 65,000. ಓಕೆನಾ? ಇದಕ್ಕೆ ಅಡಿಷನ್ಸ್ ನೋಡಿ, ಅಡಿಷನ್ಸ್ ಬಗ್ಗೆ ಏನು ಹೇಳಿಲ್ಲ, ಎಷ್ಟು ಯಾವಾಗ ಪರ್ಚೇಸ್ ಮಾಡಿರೋದು ಏನು ಹೇಳಿಲ್ಲ. ಏನು ಹೇಳಿಲ್ಲ ಅಂದ್ರೆ ನಿಮ್ದೇ ಅಸಂಪ್ಷನ್ ಮೋರ್ ದ್ಯಾನ್ 180 ಡೇಸ್ ಅಂತ ಅನ್ಕೋಣ. ಸೊ 10% ಅಲ್ಲಿ 5% ಅಲ್ಲಿ 8 ಲ್ಯಾಕ್ಸ್ ಪರ್ಚೇಸ್ ಮಾಡಿದ್ದಾರೆ, 10% ಅಲ್ಲಿ 6 ಲ್ಯಾಕ್ಸ್ ಪರ್ಚೇಸ್ ಮಾಡಿದ್ದಾರೆ, 15% ಅಲ್ಲಿ 10 ಲ್ಯಾಕ್ಸ್ ಪರ್ಚೇಸ್ ಮಾಡಿದ್ದಾರೆ. ಕರೆಕ್ಟ್ ಏನಪ್ಪ? ಈಗ 12 ಲ್ಯಾಕ್ಸ್, 20 ಲ್ಯಾಕ್ 25,000, 40 ಲ್ಯಾಕ್ 65,000 ಇದರಲ್ಲಿ ಸೇಲ್ ಆಗಿದೆ ಅಥವಾ ಇನ್ಶೂರೆನ್ಸ್ ಕಂಪನಿ ಕ್ಲೇಮ್ ಕೊಡ್ತಾ ಇದೆ, ಎರಡು ಒಂದೇ. ಸೇಲ್ ಮಾಡಿದ ದುಡ್ಡು ಬರೋದು ಒಂದೇ, ಯಾವ್ದೋ ಮಷಿನ್ ಫೈರ್ ಆಕ್ಸಿಡೆಂಟ್ ಆಗಿದೆ, ಇನ್ಶೂರೆನ್ಸ್ ಕಂಪನಿ ಬಂದು ಅದಕ್ಕೆ ಕ್ಲೇಮ್ ಕೊಡ್ತಾ ಇದೆ. ಯಾವ ಅಸೆಟ್ ಅಂತ ಅದು ಅಂದ್ರೆ ಫ್ಯಾಕ್ಟರಿ ಬಿಲ್ಡಿಂಗ್. ಫ್ಯಾಕ್ಟರಿ ಬಿಲ್ಡಿಂಗ್ ಈಗ ಓಕೆ ನಾರ್ಮಲ್ ಆಯ್ತು. ನೋಡಿ, 60,000 ರೂಪಾಯಿ ಇನ್ಶೂರೆನ್ಸ್ ಕಂಪನಿ ಬಂದು ಕ್ಲೇಮ್ ಕೊಟ್ಟಿದೆ, 10,000 ರೂಪಾಯಿ ಸ್ಕ್ರಾಪ್ ಅಲ್ಲಿ ಬಂದಿದೆ, ಒಟ್ಟು 70,000 ರೂಪಾಯಿ ರಿಯಲೈಸ್ ಆಗಿದೆ, ಬಂದ್ಬಿಟ್ಟಿದೆ ಅಲ್ಲಿಗೆ. ಚಾರ್ಜ್ ಇದು 5 5 19, ಇದು 40 ಲ್ಯಾಕ್ 65,000. ಇದನ್ನ ಚಾರ್ಜಬಲ್ ಅಸೆಟ್ ಅಂತ ಹೇಳೋಣ. ಇದಕ್ಕೆ ನಾರ್ಮಲ್ ಡಿಪ್ರಿಸಿಯೇಷನ್ ಕೊಡೋಣ. ನಾರ್ಮಲ್ ಡಿಪ್ರಿಸಿಯೇಷನ್ ಆನ್ ರಿಟರ್ನ್ ಡೌನ್ ವ್ಯಾಲ್ಯೂ 1,422, 4 ಲ್ಯಾಕ್ಸ್ ಮೇಲೆ 5% 20,000, 14 ಲ್ಯಾಕ್ 25 ಮೇಲೆ 10% 1,42,500, 30 ಲ್ಯಾಕ್ 65,000 ಮೇಲೆ 15%, 4 ಲ್ಯಾಕ್ 59,750. ಇನ್ನ ಅಡಿಷನ್ಸ್ ಮೇಲೆ ಮೋರ್ ದ್ಯಾನ್ ಇಲ್ಲಿ ಬರಿತೀನಿ, ಮೋರ್ ದ್ಯಾನ್ 180 ಡೇಸ್ ಅಂತ ಬರಿತೀನಿ. ಅಸಂಪ್ಷನ್ ಇದೆ ಅಷ್ಟೇ. 8 ಲಕ್ಷದ ಮೇಲೆ 5% 40,000, ಇದು 60,000, ಇದು 1.5 ಲಕ್ಷ. ಎರಡನೇದು ಅಡಿಷನಲ್ ಡಿಪ್ರಿಸಿಯೇಷನ್. ನೋಡಿ, ಅಡಿಷನಲ್ ಡಿಪ್ರಿಸಿಯೇಷನ್ ವಿ ಕ್ಯಾನ್ ಪ್ರೊವೈಡ್ ಓನ್ಲಿ ಆನ್ ಪ್ಲಾಂಟ್ ಅಂಡ್ ಮೆಷಿನರಿ ವಿಚ್ ಇಸ್ ಪರ್ಚೇಸ್ ಫಾರ್ 10 ಲ್ಯಾಕ್ಸ್ ಅಟ್ ದ ರೇಟ್ ಆಫ್ 15%. ಸೊ ಪ್ಲಾಂಟ್ ಅಂಡ್ ಮೆಷಿನರಿ 10 ಲ್ಯಾಕ್ಸ್ ಮೇಲೆ ವಿ ಕ್ಯಾನ್ ಪ್ರೊವೈಡ್ 20% ಸಿನ್ಸ್ ಮೋರ್ ದ್ಯಾನ್ 180 ಡೇಸ್. ಸೊ 2 ಲ್ಯಾಕ್ ರುಪೀಸ್ ಇದಕ್ ಮಾತ್ರ ಕೊಡ್ಬೋದು. ಪ್ಲಾಂಟ್ ಅಂಡ್ ಮೆಷಿನರಿ ಅಲ್ವಾ, 2 ಲ್ಯಾಕ್ಸ್ ಇದ್ರ ಮೇಲೆ. ಈಗ ಟೋಟಲ್ ಡಿಪ್ರಿಸಿಯೇಷನ್ ಮಾಡಿದ್ರೆ 60,000, 2,02,500, 750, 9, 10, 8. ಇದು ಟೋಟಲ್ ಡಿಪ್ರಿಸಿಯೇಷನ್ ಚಾರ್ಜ್. ಈಗ ಎ ಮೈನಸ್ ಬಿ, ದಿಸ್ ಈಸ್ ರಿಟರ್ನ್ ಡೌನ್ ವ್ಯಾಲ್ಯೂ 1,423, 11,40,000. ಇದಕ್ಕೆ 500, 2, 5, 17,52,500, ಇದು 250, 1,400, 5, 6, 5, 8, 2. ಕರೆಕ್ಟ್ ಏನಪ್ಪ? ಕರೆಕ್ಟ್ ಏನ್ರು? ಸರ್ ಸರ್ ಓಕೆ. ಈಗ ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ, ಕ್ವಶನ್ ನಂಬರ್ 7. ನೋಡಿ, ಕ್ವಶನ್ ನಂಬರ್ 7 ತೋರಿಸ್ತೀನಿ.
ಕಾಣಿಸ್ತಾ? ಪ್ರಾಬ್ಲಮ್ ಕಾಣಿಸ್ತಿದೆ ನಂಬರ್ ಹೇಳ್ಬಿಡಿ ಸರ್, ಪೇಜ್ ನಂಬರ್ ಹೇಳಿ ಸರ್, ಸಾಕು. ಸರ್, ಪೇಜ್ ನಂಬರ್ ಪೇಜ್ ಹೇಳ್ತೀನಿ ನಂಬರ್ ಸರ್. ಅಪ್ಡೇಟ್ ಅಲ್ಲ, ತೋರ್ಸೋದು ಏನು ಇದು ಬೇಡ ಸರ್, ಜಸ್ಟ್ ಗೈಡ್ ಮಾಡ್ಬಿಡಿ ಸಾಕು. ನಿನಗೆ ತೋರ್ಸೋದು ಬೇಡ, ವಿಡಿಯೋ ನಿಮಗೆ ಕಳಿಸ್ಬೇಕಾದ್ರೆ ಕ್ವಶನ್ ಇದ್ರೆ ಒಳ್ಳೇದು. ಎಷ್ಟೊಂದ್ ಜನ ಯಾ ಹುಡುಗರು ಶೋರ್ ಸರ್, ಕ್ವಶನ್ ಇಲ್ಲ ಏನಿಲ್ಲ ಅಂತ ಹೇಳಿ ಅಳ್ತಾ ಅವ್ರೆ. ಅರ್ಥ ಆಯ್ತಾ? ಯಾ ಶೋರ್ ಸರ್, ಶೋರ್ ಸರ್. ನಂದು ಏನೋ ಪ್ಲಾನ್ ಇರುತ್ತೆ ಗುರುಗಳೇ. ಓಕೆ ಸರ್, ಓಕೆ, ಓಕೆ. ಎಕ್ಸ್ ವೈ ಝೆಡ್ ಲಿಮಿಟೆಡ್ ಈಸ್ ಅ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಎಂಗೇಜ್ಡ್ ಇನ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಕನ್ಸ್ಯೂಮಬಲ್ ಆರ್ಟಿಕಲ್ಸ್. ದ ಫಾಲೋಯಿಂಗ್ ಆರ್ ದಿ ಅಸೆಟ್ಸ್ ಆಫ್ ಬಿಲಾಂಗಿಂಗ್ ಟು ದ ಕಂಪನಿ. ಓಪನಿಂಗ್ ರಿಟರ್ನ್ ಡೌನ್ ವ್ಯಾಲ್ಯೂ ಎಲ್ಲದರ ಮೇಲೂ 40% ಅನಂತೆ. ಓಕೆನಾ? ಎಲ್ಲ ಎಲ್ಲದರ ಮೇಲೂ 40%. ಪರ್ಚೇಸ್ ಮಾಡಿರೋದು ಡೇಟ್ ಆಫ್ ಪುಟ್ ಟು ಯೂಸ್, ನಮ್ಗೆ ಇಂಪಾರ್ಟೆಂಟ್ ಡೇಟ್ ಆಫ್ ಪುಟ್ ಟು ಯೂಸ್ 22/22/23/23. ಓಕೆನಾ? ರಿಟರ್ನ್ ಡೌನ್ ವ್ಯಾಲ್ಯೂ 10 ಲಕ್ಷ ಇತ್ತಂತೆ. ಕ್ಯಾಲ್ಕುಲೇಟ್ ಡಿಪ್ರಿಸಿಯೇಷನ್ ಅಂತ ಹೇಳಿದ್ದಾರೆ. ಇಲ್ಲಿ ಮೂರು ತರ ಇದೆ, ಒಂದು 10%, ಒಂದು 30%, ಒಂದು 40%. ಕರೆಕ್ಟ್ ಏನಪ್ಪಾ? ಕರೆಕ್ಟ್ ಸರ್. ಕರೆಕ್ಟ್ ಸರ್. ಈಗ ಒಂದು 10%, 30%, ಒಂದೊಂದು 40%. 10-40% ಮಾತ್ರನೇ ರಿಟರ್ನ್ ಡೌನ್ ವ್ಯಾಲ್ಯೂ ಇತ್ತು, 10 ಲ್ಯಾಕ್ ರುಪೀಸ್. ಇನ್ ಮಿಕ್ಕಿದ್ದೆಲ್ಲ ಅಡಿಷನ್ಸ್. 40% ಅಡಿಷನ್ ಆಗಿರೋದು 5 ಲಕ್ಷ. 5 ಲಕ್ಷ ಅಡಿಷನ್ ಆಗಿದೆ. 30% 2 ಲ್ಯಾಕ್ಸ್ ಆಗಿದೆ. 10% 1 ಲ್ಯಾಕ್ ಆಗಿದೆ. ಏನು ಸೇಲ್ ಏನು ಆಗಿಲ್ಲ, ಏನು ಸೇಲ್ ಆಗಿಲ್ಲ. 1 ಲ್ಯಾಕ್, 2 ಲ್ಯಾಕ್, 15 ಲ್ಯಾಕ್, ಇದನ್ನ ಎ ಅಂತ ಕರೆಯೋಣ. ನಾರ್ಮಲ್ ಡಿಪ್ರಿಸಿಯೇಷನ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಆನ್ ರಿಟರ್ನ್ ಡೌನ್ ವ್ಯಾಲ್ಯೂ. 10 ಲ್ಯಾಕ್ಸ್ ಮೇಲೆ 40%, 4 ಲ್ಯಾಕ್ಸ್ ಆಗುತ್ತೆ. ಆಮೇಲೆ ಅಡಿಷನ್ಸ್ ಮೇಲೆ ಈಗಲೇ ಮದ ಇದೆ. ಅಡಿಷನ್ಸ್ ನೋಡಿ, 40% ಇರ್ತಕ್ಕಂಥದ್ದು ಎರಡೂ ಕೂಡ ಏಪ್ರಿಲ್ ಮೇ ನಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಮೇ ಲೆಕ್ಕ ತಗೊಳ್ಳಿ, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಸುಮಾರು 10 ತಿಂಗಳು ಯೂಸ್ ಮಾಡಿದ್ದಾರೆ. ಎರಡೂ ಕೂಡ ಮೋರ್ ದ್ಯಾನ್ 180 ಡೇಸ್ ಆಗಿರೋದ್ರಿಂದ. ಓಕೆನಾ? ಸೊ ಟೋಟಲ್ ಪರ್ಚೇಸ್ ಮಾಡಿರೋದು 2 ಲ್ಯಾಕ್ + 3 ಲ್ಯಾಕ್, 5 ಲ್ಯಾಕ್ಸ್ ಮೇಲೆ 40%. ಓಕೆನಾ? 5 ಲ್ಯಾಕ್ಸ್ ಮೇಲೆ ಫುಲ್ 40% ಕೊಡ್ತೀವಿ, 2 ಲ್ಯಾಕ್ಸ್. ಇನ್ನೂ ಒಂದು, ಜನವರಿ 23 ಪರ್ಚೇಸ್ ಮಾಡಿದ್ದೀವಿ, ಅದು 30%. 30%, ದಿಸ್ ಈಸ್ ಮೋರ್ ದ್ಯಾನ್ 180 ಡೇಸ್. ಈ 30% 2 ಲಕ್ಷ ರೂಪಾಯಿ ಪರ್ಚೇಸ್ ಮಾಡಿದ್ದೀವಿ, ಇದಕ್ಕೆ 30% ಆದ್ರೆ ಇಂಟು 1/2 < 180 ಡೇಸ್. ನೋಡಿ, 60 ಅದರ ಅರ್ಧ 30. ಇನ್ನೊಂದು, 10% ಪರ್ಚೇಸ್ ಮಾಡಿರೋದು ಮಾರ್ಚ್ ಅಲ್ಲಿ ಪರ್ಚೇಸ್ ಮಾಡಿದ್ದೀವಿ. ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದೀವಿ? 1 ಲಕ್ಷಕ್ಕೆ. ಇದಕ್ಕೆ 10% ಡಿಪ್ರಿಸಿಯೇಷನ್, ಅರ್ಧ < 180 ಡೇಸ್. 10,000 ಅರ್ಧ 5,000, ಇದು ನಾರ್ಮಲ್ ಡಿಪ್ರಿಸಿಯೇಷನ್ ಆಗಿದೆ. ಅಡಿಷನಲ್ ಡಿಪ್ರಿಸಿಯೇಷನ್ ವಿ ಕ್ಯಾನ್ ಪ್ರೊವೈಡ್ ಓನ್ಲಿ ಆನ್ ಪ್ಲಾಂಟ್ ಅಂಡ್ ಮೆಷಿನರಿ. ನೋಡಿ, ಇಲ್ಲಿ ಮೂರು ಪ್ಲಾಂಟ್ ಅಂಡ್ ಮೆಷಿನರಿ ಇದೆ, ಎ, ಬಿ, ಸಿ. ಅದರಲ್ಲಿ 40% ಒಟ್ಟು 5 ಲಕ್ಷ ಇದೆ. 40% ಒಟ್ಟು 5 ಲಕ್ಷ ಇದೆ. ಇದೆರಡೂ ಕೂಡ ಮೋರ್ ದ್ಯಾನ್ 180 ಡೇಸ್ ಆಗಿರೋದ್ರಿಂದ 40% ಕೊಡ್ತೀವಿ, 2 ಲ್ಯಾಕ್ಸ್. ಓಕೆನಾ? ಮೋರ್ ದ್ಯಾನ್ 180 ಡೇಸ್. ಇನ್ನೊಂದು, 30% ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದೀವಿ? 2 ಲಕ್ಷಕ್ಕೆ ಪರ್ಚೇಸ್ ಮಾಡಿದ್ದೀವಿ. ಇದು ಲೆಸ್ ದ್ಯಾನ್ 30, ಇದು ಎಷ್ಟು, 20 ಅಡಿಷನಲ್ ಅಲ್ವಾ? ಸಾರಿ ಸಾರಿ, 20%. ಹಾ, 5, 2, 10, 1 ಲಕ್ಷ. ಇದು 2 ಲ್ಯಾಕ್ಸ್ ಮೇಲೆ 20%, ಅದರಲ್ಲಿ ಅರ್ಧ, ಲೆಸ್ ದ್ಯಾನ್ 180 ಡೇಸ್.
ಇಪ್ಪತ್ತು ಅಂದ್ರೆ 40,000, ಅರ್ಧ 20,000. ಈಗ ಟೋಟಲ್ ಡಿಪ್ರಿಸಿಯೇಷನ್ 5,000, ಇದು 50,000, ಇದು 7 ಲಕ್ಷ. ಈಗ ರಿಟರ್ನ್ ಡೌನ್ ವ್ಯಾಲ್ಯೂ 1,423, 1 ಲ್ಯಾಕ್ ಅಂದ್ರೆ 95,000, ಇದು 1,50,000, ಇದು 8 ಲ್ಯಾಕ್ಸ್. ಗೊತ್ತಾಯ್ತೇನಪ್ಪ? ಅರ್ಥ ಆಯ್ತಾ ಎಲ್ಲರಿಗೂ? ಅರ್ಥ ಆಯ್ತು ಸರ್. ಸರ್ ಓಕೆ ಸರ್. ಈಗ ನೀವು 8ನೇ ಕ್ವಶನ್ನು 9ನೇ ಕ್ವಶನ್ನು ನೀವೇ ಮಾಡಿ, ನಾನು ಒಂದು ಐಡಿಯಾ ಕೊಡ್ತೀನಿ. ಸೊ ದಟ್ ನಾವು ನೆಕ್ಸ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ನ ನಾಳೆ ಬೆಳಿಗ್ಗೆ ಕರೆಕ್ಟ್ ಆಗಿ 11 ಗಂಟೆಗೆ ಇರುತ್ತೆ ಕ್ಲಾಸ್. ನಾಳೆ ಸಾರಿ, ಬೆಳಿಗ್ಗೆ 11 ಹೇಳಮ್ಮ. ಇನ್ಕಮ್ ಟ್ಯಾಕ್ಸ್ ರಿವಿಷನ್ ಮಾಡ್ತೀವಿ ಅಮ್ಮ. ಈ ಈ ಪಾಠ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಏನಕ್ಕಮ್ಮ ಯೋಚನೆ ಮಾಡ್ತೀಯಾ? ನಾನು ಡೇ ಅಂಡ್ ನೈಟ್ ಮಾಡ್ಕೊಡ್ತೀನಿ ನಿಮ್ಗೆ. ಅರ್ಥ ಆಯ್ತಾ ಸರ್? ಇತ್ತೀಚೆಗೆ ಎಕ್ಸಾಮ್ ಟೈಮ್ ರಿವಿಷನ್ ಮಾಡ್ತೀರಾ ಅಲ್ವಾ ಸರ್? ಅಮ್ಮ ನಾನು ಒಂದ್ ನಿಮಿಷ ಗುರು, ಒಂದ್ ನಿಮಿಷ ನೋಡಿ, ನಾನು ಎಷ್ಟು ಪಾಠ ಮಾಡ್ತೀನಿ ಅಷ್ಟು ಪರ್ಫೆಕ್ಟ್ ಆಗಿ ನಿಮ್ಗೆ ಅರ್ಥ ಆಗೋ ತರಾನೇ ಹೇಳ್ಕೊಡ್ತೀನಿ. ಕ್ಲಿಯರ್? ಹೌದೋ ಹೌದೋ ಇಲ್ವೋ? ಎಸ್ ಸರ್, ಕನ್ಫರ್ಮ್ ಸರ್, 100%. ಹಾ, ನಾಳೆ 11 o'clock ಮಾರ್ನಿಂಗು ಮತ್ತೆ ಈವ್ನಿಂಗ್ ಅನ್ಕೋಬೇಡಿ. ಸರ್ ಅಸೆಸ್ಮೆಂಟ್ ಆಫ್ ಫಾರ್ಮ್ಸ್. ಹಾ ಸರ್, ರೆಕಾರ್ಡಿಂಗ್ ವಿಡಿಯೋ ಕಳಿಸಿ ಸರ್. ಅಮ್ಮ ನಾನು ಮಾಡ್ತೀನಿ, ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತು. ದಯವಿಟ್ಟು ನೀವೇನು ಹೇಳಕ್ ಹೋಗ್ಬೇಡಿ. ನೀವು ಎಲ್ಲಾರ್ಗು ತೊಟ್ಟೆ ಹೊಡ್ಕೊ ಬಂದ್ಬಿಟ್ಟಿದೀರ. ಎಲ್ಲ ನನಗೆ ಒಂದೊಂದ್ ಬ್ಯಾಚ್ಗೆ 70-80 ಜನ ಬರೋರು, 15 ಜನ 10 ಜನ ಇದಾರೆ. ಎಂತ ಎಂತ ಕೆಲಸ ಮಾಡ್ತಾ ಇದೀರ ಗೊತ್ತಾ? ಏನ್ ಮಾಡೋದು ಹೇಳಂಗಿಲ್ಲ ಬಿಡಂಗಿಲ್ಲ. ಮಕ್ಕಳು ನೀವೆಲ್ಲ ನಮ್ಮ ಹೊಟ್ಟೆ ಮೇಲೆ ಹೊಡಿತೀರ. ಅಡ್ಮಿಷನ್ ಹೇಳ ಅಲ್ಲಿ ಯಾರು ಏ ಗುರು, ಅಡ್ಮಿಷನ್ ಅಲ್ಲ ಗುರು, ರೆಕಾರ್ಡ್ ಮಾಡಿರೋ ವಿಡಿಯೋ ಆಗ್ಲೆಲ್ಲ ಗ್ರೂಪ್ ಗ್ರೂಪ್ ಗೆ ಹಾಕೊಂಡ್ಬಿಟ್ಟವ್ರೆ, ಎಲ್ಲ ನನಗ್ ಬರ್ತಾವ ವಾಪಸ್ಸು. ರೆಕಾರ್ಡ್ ವಿಡಿಯೋ, ರೆಕಾರ್ಡ್ ವಿಡಿಯೋ, ಇನ್ನೇನೋ ಓದೋರ್ ತರ ಇವ್ರು. ಹಾ ನೋಡ್ಕೊಳ್ಳಿ, ಈಗ ನೋಡಿ ಪ್ರಾಬ್ಲಮ್ ನಂಬರ್ 8 ಸುಮ್ಮನೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆನ್ ಫೆಬ್ರವರಿ 1, 2022 ಡಿಪ್ರಿಸಿಯೇಟೆಡ್ ವ್ಯಾಲ್ಯೂ ಬ್ಲಾಕ್ ಆಫ್ ಅಸೆಟ್ ರೇಟ್ ಆಫ್ ಡಿಪ್ರಿಸಿಯೇಷನ್ 15%, 80,000. ಅದನ್ನ ರಿಟರ್ನ್ ಡೌನ್ ವ್ಯಾಲ್ಯೂ ಹಾಕ್ಬಿಡಿ. ಇಟ್ ಕನ್ಸಿಸ್ಟ್ ಆಫ್ ಪ್ಲಾಂಟ್ ಎ ಅಂಡ್ ಬಿ. ದಿ ಅಸೆಸಿ ಪರ್ಚೇಸ್ ಸಿ ಪ್ಲಾಂಟ್ ಅಟ್ ದ ರೇಟ್ ಆಫ್ 15% ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ 30,000, ಅಂಡ್ ಸೆಲ್ಸ್ ಎ ಪ್ಲಾಂಟ್ ಎ ಆನ್ 2022 1,80,000. ಸೊ ಪರ್ಚೇಸ್ ಮಾಡಿರೋದನ್ನ ಆ್ಯಡ್ ಮಾಡಿ, 80 + 30 1,10,000. ಬಟ್ ಮಾರಿರೋದು ಎಷ್ಟಕ್ಕಪ್ಪ ಅಂದ್ರೆ 1,80,000. ಈಗ ನಾರ್ಮಲ್ಲು ಕೊಡಬೇಕು ಮತ್ತೆ ಡಿಪ್ರಿಸಿಯೇಷನ್ ಅಡಿಷನಲ್ಲು ಕೊಡಬೇಕು. ಬಟ್ ಎಲ್ಲ ಚಾರ್ಜಬಲ್ ಅಸೆಟ್ 0 ಆಗಿರುತ್ತೆ, ಬರೋ ಅಮೌಂಟ್ ಎಲ್ಲ ಕೂಡ ಅನ್ಅಬ್ಸಾರ್ಬ್ ಡಿಪ್ರಿಸಿಯೇಷನ್ ಅಂತ ಕರಿಬೇಕು. ಅರ್ಥ ಆಯ್ತಾ? ಹಾ ಸರ್, ಅರ್ಥ ಆಯ್ತು. ಅದೇ ತರ 8th ಮತ್ತೆ 9th ಎರಡು ಮಾಡಿ, ನಾಳೆ ಅಸೆಸ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ಸು ನಿಮಗೆ 5 marks + 12 marks